राधा माधवा गोपीजनवारी यशोदनंदन भद्रजनरंजन श्यामुन तीरावनचारी जय राधा माधवा कुंज विहारी गोपीजनवल्लभगिरिवरधारी यशोदनंदन व्रजजनरंजन श्यामुन तीरावनचारी जय राधा माधवा कुंज विहारी गोपीजन वल्लभगिरिवरधारी यशोदनंदन व्रजजनरंजन श्यामुन तीरावनचारी जय राधा माधव कुंज विहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्णा कृष्ण हरे 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 राम 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 हरे हरे जय प्रभुपदा जय प्रभुपदा जय प्रभुपदा जय जय प्रभुपाद जय प्रभुपाद जय जय प्रभुपाद जय जय प्रभुपाद जय जय प्रभुपाद हरि नाम संकीर्तन महायज्ञ की जय श्री प्रभुपाद की जय जय गौतमी ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञान निमिदांधस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः श्रीचैतन्य मनोभीष्ट स्थापित मेन भूतले स्वयं रूप कदा मह्यम ददाति स्वप्नांतिक वंदेहम श्रीगुरो श्रीयुत पदकमल श्रीगुरून् वैष्णवांश्च श्रीरूपं साग्र जातं सागण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवं राधा कृष्ण पादान सागण ललिता श्री विशाखान्वितांश्च
हे कृष्ण करुणा सिंधु दीन बंधु जगतपते गोपेश गोपिका कांत राधा कांत नमोस्तुते सप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिभ्ये वाञ्छाकल्पतरुभ्यश्च कृपा सिंधुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त हरे कृष्ण 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 हरे 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 राम 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 हरे हरे। हरे कृष्णा हरे कृष्णा हरे कृष्णा हरे कृष्णा हरे कृष्णा प्रभु जी हरे कृष्णा हरे कृष्णा हरे कृष्णा। ओके हो द्वारा हरे कृष्णा प्रभु हरे कृष्णा हो द्वारा ಏನು ಏನು ಕಸ್ ಮಾಡಿದ್ವಿ ನಾಪಕ ಇದೆ ಯಾರಿಗಾದರೂ ಹೋ ದ್ವಾರಾ ಏನ್ ತಿಳ್ಕೊಂಡ್ವಿ ಹರೇ ಕೃಷ್ಣ ಪ್ರಭು ಲಾಸ್ಟ್ ವಾರ ಶ್ಲೋಕ 62 63 ಹೇಳಿದ್ರಿ ಎರಡು ಶ್ಲೋಕದ್ದು ಹೇಳಿದ್ರಿ ಮತ್ತೆ 66 ಕಂಟಿನ್ಯೂ ಮಾಡಬೇಕು 62 63 ಬಂದು ನಮ್ಮ ಇಂದ್ರಿಯಗಳು ಹತೋಟಿಯಲ್ಲಿ ಇಟ್ಕೋಬೇಕು ಅವು ಹತೋಟಿಯಲ್ಲಿ ಇಲ್ಲ ಅಂದ್ರೆ ಬೇರೆ ವಸ್ತು ಬಗ್ಗೆ ಧ್ಯಾನ ಶುರುವಾಗುತ್ತೆ ಅದ್ರ ಮೇಲೆ ಆಸಕ್ತಿ ಹುಟ್ಟುತ್ತೆ ಮತ್ತೆ ಅದು ಪಡೆಯಬೇಕು ಅಂತ ಆಸೆ ಹುಟ್ಟಿ ಕ್ರೋಧ ಹುಟ್ಟುತ್ತದೆ ಕ್ರೋಧದಿಂದ ಜ್ಞಾಪಕ ಶಕ್ತಿ ಹೋಗುತ್ತೆ ಮತ್ತೆ ಬುದ್ಧಿ ನಾಶವಾಗುತ್ತದೆ ವೆರಿ ಗುಡ್ ಓಕೆ ಆಮೇಲೆ ಇನ್ನೇನ್ ತಿಳ್ಕೊಂಡ್ವಿ 64 ಮುಖ್ಯವಾದ ಶ್ಲೋಕ ಅಲ್ವಾ 64 ಏನೇ ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನ ಇಂದ್ರಿಯ ಸ್ಥಿರನ್ ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚಿತಿ. ಯಾರು ಆ ರಾಗದ್ವೇಷ ವಿಮುಕ್ತ ರಾಗ ಮತ್ತೆ ದ್ವೇಷ ರಾಗ ಅಂದ್ರೆ ಎಲ್ಲ ಆಸಕ್ತಿ ದ್ವೇಷ ಅಂದ್ರೆ ದ್ವೇಷ ರಾಗದ್ವೇಷ ಯಾರು ಈ ಆಸಕ್ತಿ ಮತ್ತೆ ಆಸೆ ಮತ್ತೆ ದ್ವೇಷ ಇವೆರಡರಿಂದ ಮುಕ್ತರಾಗ್ತಾರೋ ಮತ್ತೆ ವಿಷಯ ಆತ್ಮವಶ್ಯರ್ ವಿಧೇಯಾತ್ಮ ಆತ್ಮವಶ್ಯರ್ ಅಂದ್ರೆ ನಮ್ಮನ್ನ ನಾವು ಯಾರು ನಿಯಂತ್ರಿಸ್ಕೊಳ್ಳೋದಕ್ಕೆ ನಿಯಂತ್ರಿಸ್ಕೊಳ್ಳೋದ್ರಲ್ಲಿ ಯಾರು ಸಫಲರಾಗ್ತೀವೋ ಅವ್ರಿಗೆ ಏನ್ ಸಿಗತ್ತೆ ಪ್ರಸಾದ ಮದಿಗಚ್ಚತಿ ಪ್ರಸಾದ ಸಿಗತ್ತೆ ಯಾವ ಪ್ರಸಾದ ಭಗವಂತನ ಕೃಪೆ ಭಗವಂತನ ಕೃಪೆ ಭಗವಂತನ ಕೃಪೆ ನಮ್ಗೆಲ್ಲರಿಗೂ ಬೇಕಾ ಭಗವಂತನ ಕೃಪೆ ಬೇಕಾ ಅಂಗಡಿನಲ್ಲಿ ಕೊಟ್ಟಿ ಅಂಗಡಿನಲ್ಲಿ ಸಿಕ್ಕಿದ್ರೆ ತಗೊಂಡ್ಬಿಡ್ತಾ ಇದ್ವಿ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಭಗವಂತನ ಕೃಪೆ ಹೌದಾ ಯಾವ್ದಾದ್ರು ಅಂಗಡಿನಲ್ಲಿ ದುಡ್ಡು ಕೊಟ್ಟು ಭಗವಂತನ ಕೃಪೆ ತಗೋಬಹುದು ಅಂದ್ರೆ ತಗೊಂಡ್ಬಿಡ್ತಾ ಇದ್ವಿ ನಾವು ಆದ್ರೆ ನಿಜವಾಗಿಯೂ ಭಗವಂತನ ಕೃಪೆ ಸಿಗೋದು ಅಷ್ಟು ಸುಲಭ ಅಲ್ಲ ಹೌದಾ ಸುಲಭನ ಸುಲಭ ಅಲ್ವೋ ಕಷ್ಟ ಸುಲಭ ಅಲ್ಲ ಕಷ್ಟ ಓಕೆ ಸುಲಭ ಅಂತ ಯಾರು ಹೇಳ್ತೀರಾ ಕಷ್ಟನ ಸುಲಭನೋ ಕಷ್ಟನೇ ಕಷ್ಟ ಕಷ್ಟ ಅನ್ಕೊಂಡವ್ರ ಕಷ್ಟ ಸುಲಭ ಅನ್ಕೊಂಡವ್ರ ಸುಲಭ ಯಾಕೆ ಅಂದ್ರೆ ಸುಲಭ ಯಾಕೆ ಅಂದ್ರೆ ಕೃಷ್ಣ ಮಾರ್ಗ ಕೊಟ್ಟು ಬಿಟ್ಟಿದ್ದಾನೆ ಹೌದಾ ನಾವೆಲ್ಲೂ ಹುಡುಕ್ಬೇಕಾಗಿಲ್ಲ ನಾವ್ ಯಾವ ಮಾರ್ಗವನ್ನು ಹುಡುಕ್ಬೇಕಾಗಿಲ್ಲ ಕೃಷ್ಣನ ಕೃಪೆ ಕೃಷ್ಣನ ದಯೆಯನ್ನ ನಾವು ಪಡೆಯೋದಕ್ಕೆ ಮಾರ್ಗ ಕೊಟ್ಬಿಟ್ಟಿದ್ದಾನೆ ಕೃಷ್ಣ ಆ ರೀತಿ ಕಷ್ಟ ಇಲ್ಲ ನಾವೆಲ್ಲೂ ಹುಡುಕ್ಬೇಕಾಗಿಲ್ಲ ಹೌದಾ ಒಂದು ಸಾಮಾನ್ಯವಾಗಿ ನಾವು ಒಂದು ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ಬೇಕು ಅದು ಇದು ಅಂದ್ರೆ ಎಷ್ಟೊಂದು ಹುಡುಕ್ಬೇಕು ಎಲ್ಲಿ ಯಾವ ಕಾಲೇಜು ಅದು ಇದು ಎಷ್ಟೊಂದು ನಡೆಯುತ್ತೆ ಹೌದಾ ಆದ್ರೆ ಇದು ನೋಡಿ ಇದು ಜೀವನದ ಗುರಿ ಭಗವಂತನ ಎಲ್ಲಕ್ಕಿಂತ ಅತ್ಯುನ್ನತವಾದ ಒಂದು ಫಲ ಭಗವಂತನ ಕೃಪೆ ಹೇಗೆ ಸಿಗತ್ತೆ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ ಹುಡುಕ್ಬೇಕು ಎಷ್ಟೊಂದು ಜನ ಜನ್ಮ ಜನ್ಮಾಂತರಗಳಿಂದ ಹುಡುಕ್ತಾ ಇದ್ದಾರೆ ಈ ಮಾರ್ಗಕ್ಕೆ ಹೇಗೆ ಭಗವಂತನ ಕೃಪೆ ಯಾಕಂದ್ರೆ ಈ ಭಗವಂತನ ಕೃಪೆ ಬಿಸ್ನೆಸ್ ಅಲ್ಲ ಬಿಸ್ನೆಸ್ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹುಂಡಿನಲ್ಲಿ ದುಡ್ಡು ಹಾಕ್ಬಿಟ್ರೆ ನಮ್ಗೆ ಭಗವಂತನ ಕೃಪೆ ಸಿಗತ್ತೆ ಅಂತ ಅನ್ಕೊಂಡಿದೀವಿ ಹೌದಾ
ಎಲ್ಲರೂ ತಿರುಪತಿಗೆ ಹೋದ್ರೆ ಏನ್ ಮಾಡ್ತೀರಾ? ಎಲ್ಲರೂ ತಿರುಪತಿಗೆ ಹೋಗಿರ್ತೀರಾ? ತಿರುಪತಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ನಾವು? ಉಂಡಿಗೆ ದುಡ್ಡು ಹಾಕ್ತೀವಿ. ನಾವು ಉಂಡಿಗೆ ದುಡ್ಡು ಹಾಕ್ತೀವಿ. ಯಾಕೆ ಉಂಡಿಗೆ ದುಡ್ಡು ಹಾಕ್ತೀವಿ? ನಮ್ ಕಷ್ಟ ಬಗೆಹರಿಸು ಅಂತ. ಭಗವಂತನ ಜೊತೆ ಡೀಲ್. ಏನ್ ಡೀಲು? ನಾನ್ ನಿನಗೆ ದುಡ್ಡು ಕೊಡ್ತಾ ಇದೀನಪ್ಪ, ನನ್ನ ತೊಂದರೆಗಳನ್ನ ನೀನು ಸರಿ ಮಾಡಿಸ್ಬಿಡು, ನನಗ್ ಬೇಕಾಗಿರೋದನ್ನ ಕೊಟ್ಬಿಡು, ಮತ್ತೆ ಬರ್ತೀನಿ ನಾನು ಮುಂದಿನ ವರ್ಷ ಮತ್ತೆ ಬರ್ತೀನಿ. ಭಗವಂತ ಅವನ್ ಎಷ್ಟು ದಯೆ ಅಂದ್ರೆ ಅವ್ನ್ ನಮ್ಮ ಮೇಲೆ ನಮ್ಮ ಆಸೆಗಳನ್ನು ಪೂರೈಸ್ಬಿಡ್ತಾನೆ. ಯಾಕೆ ಹೇಗಾದ್ರೂ ಮಾಡಿ ಇವರು ನನ್ನ ಹತ್ರ ಬರ್ಲಿ ಅಂತ. ಗೋವಿಂದ ಬಾಲಾಜಿ ಅಷ್ಟು ದಯೆ ಅವ್ನ್ ನಮ್ಮ ಮೇಲೆ. ಅದಕ್ಕೆ ಏನ್ ಮಾಡ್ತಾನೆ? ಓ ಇವ್ರು ಬರ್ತಾರೆ ಅನ್ಬಿಟ್ಟು ನಾವ್ ಕೇಳೋದನ್ನ ಪೂರೈಸ್ಬಿಡ್ತಾನೆ, ಮತ್ತೆ ಮುಂದಿನ ವರ್ಷ ಹೋಗ್ತೀವಿ. ಹೌದಾ? ಎಲ್ಲರಿಗೂ ಅನುಭವ ಆಗಿದೆಯಾ ಇದು? ಎಲ್ರಿಗೂ ಅನುಭವ ಆಗಿರುತ್ತೆ. ಯಾಕಂದ್ರೆ ಬಾಲಾಜಿ ಹಂಗೆ ಈ ಕಲಿಯುಗದಲ್ಲಿ ಜನರು ತಮ್ಮ ಸಂಪಾದನೆಯನ್ನ ಧಾರ್ಮಿಕವಾಗಿ ಮಾಡೋದಿಲ್ಲ ಅಂತ ಅಧಾರ್ಮಿಕವಾಗಿ ಅಂದ್ರೆ ಸುಮಾರು ಕೆಲಸಗಳೆಲ್ಲ ಅಧಾರ್ಮಿಕನೇ. ಆ ಒಂದು ನಾವು ಸಂಪಾದನೆ ಮಾಡಿರೋ ಹಣವನ್ನ ಶುದ್ಧೀಕರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ ತಿರುಪತಿಗೆ ಬನ್ನಿ, ನನ್ನ ಹುಂಡಿನ ದುಡ್ಡಿ ಆ ದುಡ್ಡು ಹಾಕಿ ಅಂತ. ಅದು ಭಗವಂತನ ಕೃಪೆ ಆಮೇಲೆ. ಆದ್ರೆ ಇದು ನಿಜವಾಗಿಯೂ ಭಗವಂತನ ಕೃಪೆ ಅಲ್ಲ, ಬರೀ ಗೋವಿಂದ ಒಂದ್ ಸ್ವಲ್ಪ ನಮ್ಮ ಮೇಲೆ ನಮ್ಮನ್ನ ಅವನ ಕಡೆ ಆಕರ್ಷಣೆ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ. ಅಂದ್ರೆ ನಿಜವಾದ ಭಗವಂತನ ಕೃಪೆ, ನಿಜವಾಗಿ ಭಗವಂತನ ಕೃಪೆ ಅಂದ್ರೆ ಮತ್ತೆ ಜನ್ಮ ಮರಣ ಚಕ್ರದಿಂದ ನಾವು ಮತ್ತೆ ಈ ಜಗತ್ತಿಗೆ ಬರಬಾರ್ದು, ಅದು ಭಗವಂತನ ಕೃಪೆ. ಆ ಭಗವಂತನ ಕೃಪೆಯನ್ನ ಹೇಗೆ ಪಡಿಬೇಕು ಅನ್ನೋ ಸುಲಭವಾದ ಮಾರ್ಗವನ್ನು ಕೊಟ್ಬಿಟ್ಟಿದ್ದಾನೆ. ಏನು ಸುಲಭವಾದ ಮಾರ್ಗ? ಈ ಇಂದ್ರಿಯ ತೃಪ್ತಿಯಿಂದ ನಾವು ದೂರ ಇರ್ಬೇಕು. ಈ ರಾಗ ಆಸಕ್ತಿ ದ್ವೇಷ ಇದೆಲ್ಲದರಿಂದ ದೂರ ಇರ್ಬೇಕು. ಅಷ್ಟು ಸುಲಭವಾದ ಮಾರ್ಗ, ಆದ್ರೂ ಕೂಡ ಕಷ್ಟ ಅದು. ಹೌದಾ ಕುಲ್ಬಾನ? ನಮ್ಮ ಕೋಪವನ್ನ ನಮ್ಮ ಆಸೆಗಳನ್ನ ತಡಿಡ್ಕೊಳಕ್ ಆಗತ್ತ ನಮ್ಗೆ? ನಿಯಂತ್ರಣ ಮಾಡ್ಕೊಳಕ್ ಆಗತ್ತ ನಮ್ಗೆ? ಆಗತ್ತಾ ಆಗಲ್ವಾ? ಆಗೋದೇ ಇಲ್ಲ. ಕಷ್ಟ, ಇದು ಕಷ್ಟ, ನಿಜವಾದ್ರು ಕಷ್ಟ. ನಾವು ಮಾತ್ರ ಇದ್ರೆ ಆಗ್ಬೋದು, ನಮ್ ಸುತ್ತಿ ಇರೋರೆಲ್ಲ ಇದ್ರೆ ಡಿಫ್ರೆಂಟ್ ಟೈಪ್ಸ್. ನಾವು ಮಾತ್ರ ಇದ್ರೂ ಕಷ್ಟ, ಒಂದೊಂದ್ ವಿಷಯಗಳು ಕಷ್ಟ, ಒಂದೊಂದ್ ವಿಷಯಗಳು ಸುಲಭ. ಹೌದು, ಇನ್ನು ಅಂದ್ರೆ ನಮ್ ಜೊತೆ ಬೇರೆಯವ್ರು ಇದ್ರೆ ಇನ್ನು ಕಷ್ಟ. ಬಟ್ ಜನರಲ್ ಆಗಿ ನಮ್ಮ ಆಸೆಗಳನ್ನ ನಾವು ನಿಯಂತ್ರಣ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಒಂದು ವಯಸ್ಸಾದ್ಮೇಲೆ ಸ್ವಲ್ಪ ಆಗುತ್ತೆ. ಅದಕ್ಕೆ ಹೇಳೋದು, ಒಂದು 50 ವಯಸ್ಸಾದ್ಮೇಲೆ ಶಾಸ್ತ್ರದ ಪ್ರಕಾರ ವಾನಪ್ರಸ್ಥ ಆಶ್ರಮ ಶುರು ಮಾಡ್ಬೇಕು. 50 ವರ್ಷ, 50 ವರ್ಷ ಆದ್ಮೇಲೆ ನಮ್ಮ ಕರ್ತವ್ಯಗಳನ್ನ ಅಷ್ಟರೊಳಗೆ ಮುಗಿಸ್ಬಿಟ್ಟಿರ್ಬೇಕು. ಗೃಹಸ್ಥ ಕರ್ತವ್ಯಗಳನ್ನ ಮುಗಿಸ್ಬಿಟ್ಟು ಅದಾದ್ಮೇಲೆ ಕೇವಲ ಭಗವಂತನ ಭಕ್ತಿಯಲ್ಲಿ ತೊಡಗಿದ್ರೆ ಅವಾಗ ಇದು ಸುಲಭ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟೊತ್ತಿಗೆ ನಮ್ಮ ಆಸೆಗಳನ್ನ ನಾವು ಪೂರೈಸ್ಕೊಂಡ್ಬಿಟ್ಟಿರ್ತೀವಿ. ಸುಮಾರು ಏನೇನು ಆಸೆಗಳಿದೆಯೋ ಎಲ್ಲ ಜೀವನದಲ್ಲಿ ಪೂರೈಸ್ಕೊಂಡಿರ್ತೀವಿ. ಆಮೇಲೆ ಇದು ಸ್ವಲ್ಪ ಸುಲಭ ಆಗುತ್ತೆ. ಆದ್ರೆ ಅಷ್ಟು ತನಕ ಕಾಯ್ಬಾರ್ದು ನಾವು. ಯಾಕೆ ಭಗವಂತನ ಕೃಪೆ 50 ವರ್ಷ ಆದ್ಮೇಲೆ ಸಿಗ್ಬೇಕು ಅಂತಾನ? ಮುಂದೆ ಸಿಕ್ಕಿದ್ರೆ ನಮ್ಗೆ ಬೇಡ ಅಂತಾನ? ಆದ್ರಿಂದ ಯಾವ್ದೇ ನಾವು ಯಾವಾಗ ಈ ಭಗವಂತನ ಜ್ಞಾನವನ್ನ, ಈ ಭಗವದ್ಗೀತೆ ಜ್ಞಾನವನ್ನ ಪಡೆಯುತ್ತೀವೋ ಆಗಲೇ ನಮ್ಗೆ ಈ ಒಂದು ಕೃಪೆಯ ದಾರಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಭೌತಿಕ ಆಸೆಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇರುವಂತ ಮಾರ್ಗ ಜಪ, ಕೇವಲ ಜಪ. ಭಗವಂತನ ಭಕ್ತಿ ಸೇವೆ, ಶ್ರವಣ, ಕೀರ್ತನ ಇವೆಲ್ಲ ಮಾಡೋದ್ರಿಂದ ಏನಾಗತ್ತೆ, ಈ ಅನಗತ್ಯವಾದ ವಿಷಯಗಳ ಹಿಂದೆ ಓಡೋದನ್ನ ನಿಲ್ಲಿಸ್ತೀವಿ ನಾವು ಜೀವನದಲ್ಲಿ ಅವಶ್ಯಕವಾದ ವಸ್ತುಗಳಿರುತ್ತೆ. ಹರೇ ಕೃಷ್ಣ ಪ್ರಭು. ಒಂದ್ ಕೇಳ್ಬೇಕನ್ಸ್ತು ನನ್ಗೆ. ಈ ತರ ಭಗವಂತನ ಕೃಪೆ ಇರೋದು ಓಕೆ, ಅದು ಒಂದ್ ಒಬ್ಬ ವ್ಯಕ್ತಿಯಲ್ಲಿ ನಮ್ಮ ಇಷ್ಟ ದೇವರನ್ನ ನೋಡಬಹುದಾ? ಅದು ಏನಾದ್ರೂ ಅದು ತಪ್ಪಾ? ಅಥವಾ ಭಗವಂತನ ಕೃಪೆಯಿಂದ ಆತರ ಒಬ್ಬ ವ್ಯಕ್ತಿ ನಮ್ಗೆ ನಮ್ಮ ಇಷ್ಟ ದೇವರ ತರ ಕಾಣಿಸ್ತಾರ, ಅದು ಸರಿನಾ ತಪ್ಪ ಪ್ರಭು? ಇಷ್ಟ ವ್ಯಕ್ತಿಯಲ್ಲಿ ಇಷ್ಟ ದೇವತೆ ನೋಡೋದಂದ್ರೆ ಏನರ್ಥ?
ಅಂದ್ರೆ ಅವ್ರನ್ನ ನೋಡಿದಾಗ ನಮ್ಗೆ ವೈಬ್ರೇಷನ್ ಏನಂದ್ರೆ ನಮ್ಮ ದೇವ್ರ ಕಾಣಿಸ್ದಂಗೆ ನಮ್ಗೆ ಮನ್ಸ್ಗೆ ಆತರ ಅಷ್ಟೊಂದು ಇಷ್ಟದಿಂದ ಕಾಣಿಸ್ತಾರೆ ಅವರು. ಅಂದ್ರೆ ನಮ್ಮ ದೇವ್ರನ್ನ ನಾವು ಯಾವ ರೀತಿ ಗೌರವದಿಂದ ಮರ್ಯಾದೆಯಿಂದ ನೋಡ್ತೀವಿ ಆತರ ಒಬ್ಬ ವ್ಯಕ್ತಿ ಕಾಣಿಸ್ತಾರೆ. ಅಂದ್ರೆ ಅದು ನಮ್ಮ ಮನ್ಸಿಗೆ ನಮ್ ಭ್ರಮೇನ ಅಥವಾ ಭಗವಂತನ ಕೃಪೆ ಇರೋದ್ರಿಂದ ಆತರ ಏನಾದ್ರು ಅನ್ಸುತ್ತ? ವ್ಯಕ್ತಿ ಯಾರು ಮುಖ್ಯ, ಎರಡನೇದು ಭಗವಂತನ ನಾವು ಸಾಮಾನ್ಯ ವ್ಯಕ್ತಿಗಳಲ್ಲಿ ನೋಡೋದಕ್ ಆಗೋದಿಲ್ಲ. ಭಗವಂತನ ಭಕ್ತರಲ್ಲಿ ಭಗವಂತನ ನೋಡ್ಬೋದು. ನೋಡ್ಬೋದು ಅಂದ್ರೆ ಏನರ್ಥ ಅಂದ್ರೆ ಅವರು ತಮ್ಮ ಜೀವನವನ್ನ ಎಷ್ಟು ಭಗವಂತನಿಗಾಗಿ ಸಮರ್ಪಿಸಿರ್ತಾರೆ ಅಂದ್ರೆ ಅವರನ್ನ ನೋಡಿದಾಗ ನಮಗೆ ಆ ಒಂದು ಭಗವಂತನ ಕೃಪೆ ನನಗೆ ಸಿಗ್ತಾ ಇದೆ ಅಂತ. ಅದಕ್ಕೆ ಈ ಭಕ್ತಿಯ ಮಾರ್ಗದಲ್ಲಿ ನಾವು ನೇರವಾಗಿ ಕೃಷ್ಣನ ಸಮೀಪಿಸಕ್ ಆಗೋದಿಲ್ಲ. ನಾವು ಡೈರೆಕ್ಟ್ ಆಗಿ ಹೋದ್ರೆ ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡಲ್ಲ. ಯಾಕೆ ಸ್ವೀಕಾರ ಮಾಡಲ್ಲ? ಯಾಕಂದ್ರೆ ಭಾಗವತದಲ್ಲಿ ಹೇಳ್ತಾರೆ ಕೃಷ್ಣ ಮುಕ್ತಿಯನ್ನ ಕೊಟ್ಬಿಡ್ತಾನಂತೆ ಸುಲಭವಾಗಿ, ಭಕ್ತಿಯನ್ನ ಕೊಡೋದಿಲ್ಲ. ಭಕ್ತಿಯನ್ನ ಯಾಕೆ ಸುಲಭವಾಗಿ ಕೊಡೋದಿಲ್ಲ? ಯಾಕಂದ್ರೆ ಯಾರಿಗೆ ಅವನು ಭಕ್ತಿಯನ್ನ ಕೊಡ್ತಾನೋ ಆ ಭಕ್ತನ ಒಂದು ವಶಕ್ಕೆ ಬಂದ್ಬಿಡ್ತಾನ, ಅವನು ಕೈಗೊಂಬೆ ಆಗ್ಬಿಡ್ತಾನೆ, ಆ ಭಕ್ತನ ಕೈಗೊಂಬೆ ಆಗ್ಬಿಡ್ತಾನೆ ಭಗವಂತ. ಯಾರಿಗಂದ್ರೆ ಅವ್ರಿಗೆ ಭಕ್ತಿ ಕೊಡೋದಕ್ಕೆ ಭಗವಂತ ಒಪ್ಕೊಳ್ಳೋದಿಲ್ಲ. ಓಕೆ, ಆದ್ರಿಂದ ಯಾರು ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸಿರ್ತಾರೋ ಅಂತವರ ಒಂದು ನಾವು ಯಾವಾಗ ಅವರ ಆಶ್ರಯವನ್ನು ಪಡಿತೀವೋ, ಅವರ ಆಶ್ರಯವನ್ನು ನಾವು ಪಡೆದಾಗ ನಮ್ಗೆ ಭಗವಂತನ ಕೃಪೆ ಸಿಗುತ್ತೆ. ಅಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ನಮ್ಗೆ ಅನ್ನಿಸ್ಬೋದು ಓ ಭಗವಂತನ ಕೃಪೆ ನನಗ್ ಸಿಗ್ತಾ ಇದೆ ಅಂತ. ಆದ್ರೆ ಸಾಮಾನ್ಯ ಬೇರೆ ವ್ಯಕ್ತಿಗಳು ಅಂದ್ರೆ ನಿಜವಾಗಿಯೂ ಅಧಿಕೃತವಾದ ಭಕ್ತಿಯ ಮಾರ್ಗದಲ್ಲಿ ಇಲ್ಲದೆ ಇರೋರು. ಹಾ, ಇನ್ನೊಂದು ಕಾರಣ, ಸೊ ಭಕ್ತಿಯನ್ನ ಅವನು ನೇರವಾಗಿ ಕೊಡ್ಲೇ ಇರೋದ್ರಿಂದ ಅವನಿಗೆ ಯಾರಿಗಾದ್ರೂ ಭಕ್ತಿ ಕೊಡ್ಬೇಕಂದ್ರೆ ಅವನಿಗೆ ರೆಕಮೆಂಡೇಶನ್ ಇರ್ಬೇಕು. ಈ ಭಕ್ತನಿಗೆ ಭಕ್ತಿ ಕೊಡು ಅಂತ ಕೃಷ್ಣನಿಗೆ ರೆಕಮೆಂಡೇಶನ್ ಹೋಗ್ಬೇಕು. ರೆಕಮೆಂಡೇಶನ್ ಎಲ್ಲಿಂದ ಹೋಗುತ್ತೆ? ಅವನ ಭಕ್ತರಿಂದ. ಅವನ ಭಕ್ತರಂದ್ರೆ ಅದಕ್ಕೆ ಪರಂಪರಾ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜೇಶು. ಇದು ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋ ಅಂತ ಯಾರೊಬ್ರು ಅಧಿಕೃತವಾದ ಗುರುಗಳು ನಮ್ಮನ್ನ ಸ್ವೀಕಾರ ಮಾಡ್ಕೊಂಡಾಗ ಅವರು ಅವರ ಗುರುಗಳಿಗೆ ಹೇಳ್ತಾರೆ, ಓಕೆ ಈ ಭಕ್ತನನ್ನ ಕೃಷ್ಣನ ಆಶ್ರಯಕ್ಕೆ ಒಪ್ಪಿಸ್ತಾ ಇದ್ದೀನಿ. ಆಮೇಲೆ ಅವ್ರ ಗುರುಗಳು ಹೇಳ್ತಾರೆ, ಅವ್ರ ಗುರುಗಳಿಗೆ ಹೇಳ್ತಾರೆ. ಹಿಂಗೆ ಕೊನೆಗೆ ಕೃಷ್ಣ ರಾಧಾರಾಣಿ ಹತ್ರ ಹೋಗುತ್ತೆ. ರಾಧಾರಾಣಿ ಆಮೇಲೆ ಕೃಷ್ಣನ್ಗೆ ಹೇಳ್ತಾರೆ, ಈ ಒಂದು ಭಕ್ತನ ಸ್ವೀಕಾರ ಮಾಡಿ, ಇವ್ರು ನಿನ್ನ ಸೇವೆಯಲ್ಲಿ ತೊಡಗ್ಬೇಕು ಅಂತ ಇದ್ದಾನೆ ಅಂತ. ಅವಾಗ ಯಾಕಂದ್ರೆ ಅವನಿಗೆ ಬೇಕಾಗಿರೋ ವ್ಯಕ್ತಿಗಳ ಮೂಲಕ ಆ ಒಂದು ರೆಕಮೆಂಡೇಶನ್ ಬಂದಿರೋದ್ರಿಂದ ಕೃಷ್ಣ ಸ್ವೀಕಾರ ಮಾಡ್ತಾರೆ. ಸೊ ಅಂತಹ ವ್ಯಕ್ತಿಯ ಒಂದು ಸಂಪರ್ಕ ನಮಗೆ ಸಿಕ್ಕಿದ್ರೆ ಅದು ಸುಮಾರು ಕೃಷ್ಣನ ನೋಡ್ದಂಗೆ. ಅದ್ರ ಕೃಷ್ಣನ ನೋಡ್ದಂಗ ಅಲ್ಲ, ಆದ್ರೆ ಅವ್ರು ಎಷ್ಟು ಆತ್ಮೀಯರಾಗಿರ್ತಾರೆ ಕೃಷ್ಣನ್ಗೆ ಅಂದ್ರೆ ಆ ಒಂದು ಭಾವನೆ ನಮಗೆ ಬರಬಹುದು. ಆದ್ರೆ ಅವರ ಸ್ಥಾನವನ್ನ ನಾವು ತಿಳ್ಕೊಂಡು ನಾವು ಈ ರೀತಿ ಹೇಳ್ಬೋದು. ಇಲ್ಲ ಅಂದ್ರೆ ಈಗಿನ ಕಲಿಯುಗದಲ್ಲಿ ಏನು ಅಂದ್ರೆ ಕೃಷ್ಣ ಅಂದ್ರೆ ಏನು ಅಂತಾನೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹೇಗೆ ನಾವು ಅವನನ್ನ ಇನ್ನೊಬ್ಬ ವ್ಯಕ್ತಿನಲ್ಲಿ ನೋಡ್ತೀವಿ? ಅದಕ್ಕೆ ಮೊದಲು ಕೃಷ್ಣ ಯಾರು ಅಂತ ತಿಳ್ಕೊಬೇಕು. ಕೃಷ್ಣನ ಗುಣಲಕ್ಷಣಗಳು ಏನು, ಕೃಷ್ಣ ಎಂತ ವ್ಯಕ್ತಿ ಅನ್ನ ತಿಳ್ಕೊಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮುಂದೆ ಓದಿ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋಗ ವ್ಯಕ್ತಿ ತತ್ವತಃ. ಯಾರು ನನ್ನನ್ನ ತತ್ವತಃ ಯಥಾರ್ಥವಾಗಿ ಯಾರು ಅರ್ಥ ಮಾಡ್ಕೋತಾರೋ ಅವರಿಗೆ ಮತ್ತೆ ಜನ್ಮ ಇಲ್ಲ, ಅವ್ರಿಗೆ ಪುನರ್ಜನ್ಮ ಇಲ್ಲ. ಯಾಕೆಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾವು ಸುಮ್ಮನೆ ಕೃಷ್ಣನ್ ಕಥೆ ಓದಿದೀವಿ, ಎಲ್ಲೋ ಕೇಳಿದೀವಿ ಅಂದ್ರೆ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕಾಗ. ಯಾಕಂದ್ರೆ ಕೃಷ್ಣ ಅಷ್ಟು ಸಂಕೀರ್ಣ ಅಂದ್ರೆ ಕಾಂಪ್ಲಿಕೇಟೆಡ್, ಅಷ್ಟು ಸುಲಭ ಅಲ್ಲ, ಮತ್ತೆ ಮಹಾನ್ ಎರಡು. ಅದರಿಂದ ಯಾರು ಅಂತಹ ಹಾಗೆ ಕೃಷ್ಣನ ನಿಜವಾಗಿಯೂ ಯಾರು ಅರ್ಕೊಂಡಿರ್ತಾರೋ ಅಂತಹ ಭಕ್ತರ ಒಂದು ಸಂಪರ್ಕ ಸಿಕ್ಕಿದ್ರೆ ನಮ್ಗೆ ಕೃಷ್ಣನ ಕೃಪೆ ನಮ್ಗೆ ಸಿಗ್ತಾರೆ. ಆದ್ರೆ ಇನ್ ಕಲಿಯುಗದಲ್ಲಿ ವಿಶೇಷವಾಗಿ ಕೇವಲ 4ಕ್ಕೆ 4 ಸಂಪ್ರದಾಯಗಳಿರೋದು, ಆ 4 ಸಂಪ್ರದಾಯಗಳಲ್ಲಿ ಅಧಿಕೃತ ವೈಷ್ಣವ ಸಂಪ್ರದಾಯಗಳು, ಆ 4 ಸಂಪ್ರದಾಯಗಳಲ್ಲಿ ಯಾರಾದ್ರೂ ಬಂದಿದ್ರೆ ಅವರನ್ನ ನಾವು ನೋಡಿ ಅವ್ರಿಗೆ ಅವ್ರನ್ನ ಭೇಟಿ ಮಾಡಿ ನಮ್ಗೆ ಕೃಷ್ಣನ ಒಂದು ಏನೋ ಅನುಭವ ಆಯ್ತು ಅಂತ ಹೇಳಬಹುದು. ನಾವು ಹೇಳಬಹುದು ಯಾಕಂದ್ರೆ ಅವರು ನಿಜವಾಗಿಯೂ ಕೃಷ್ಣ ಯಾರು ಅನ್ನೋ ತಿಳ್ಕೊಂಡಿರ್ತಾರೆ. ಆದ್ರೆ ಪರಂಪರೆಯಲ್ಲಿ ಇಲ್ಲದೆ ಇರೋರಿಂದ ನಾವು ಇಂತಹ ಅನುಭವ ಪಡೆಯಕ್ ಸಾಧ್ಯ ಇಲ್ಲ. ಅದು ಸುಮಾರು ಮಟ್ಟಿಗೆ ಭ್ರಮೆ ಇರಬಹುದು. ಯಾಕಂದ್ರೆ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಕೂಡ ಕೃಷ್ಣ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಹೌದಾ, ನಮ್ಮ ದೇಶದಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅಂತ ಇದ್ರು. ಹೌದಾ,
ಹಿಂದೆ ಅವರು ಮಹಾ ತತ್ವಜ್ಞಾನಿಗಳು. ಅವರು ಕೃಷ್ಣ ಭಗವದ್ಗೀತೆ ಓದಿದ್ದೀನಿ ಅನ್ಬಿಟ್ಟು ಏನ್ ಹೇಳ್ತಾರೆ ಅವರು, ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ ಅಂತಾರೆ. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಾದ್ರೆ ಯಾತಕ್ಕೆ ನಾವು ಅವನು ಕೊಟ್ಟಿರೋ ಜ್ಞಾನವನ್ನು ಓದ್ಬೇಕು? ಎಷ್ಟೊಂದು ಜನ ಇದ್ದಾರೆ ಸಾಮಾನ್ಯವಾದ ಮನುಷ್ಯರು, ದೊಡ್ಡ ದೊಡ್ಡ ಪುಸ್ತಕ ಬರೆದಿರ್ತಾರೆ, ಹಾಗಾದ್ರೆ ಅದನ್ನೇ ಇಟ್ಕೊಂಡು ಓದೋಣ. ಕೃಷ್ಣನ ಜ್ಞಾನವನ್ನು ಯಾಕೆ ನಾವು ಸ್ವೀಕಾರ ಮಾಡ್ಬೇಕು? ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ. ಅದಕ್ಕೆ ಸಂಜಯ ಪ್ರಾರಂಭದಲ್ಲೇ ಭಗವಾನು ಆಚ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ತಪ್ಪು ಅರ್ಥ ಮಾಡ್ಕೊಳ್ಳೋರು ಕೃಷ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದರಿಂದ ತುಂಬಾ ನಾವು ತಿಳ್ಕೊಂಡಿರ್ಬೇಕು. ಆಮೇಲೆ ಯಾರ್ದಾರು ವ್ಯಕ್ತಿಯಲ್ಲಿ ಅಂತಹ ಭಗವಂತನ ಕಾಣ್ದೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಗೆ ಇವೆಲ್ಲವೂ ಅರ್ಥ ಆಗಿರ್ಬೇಕು. ಇಲ್ಲಾಂದ್ರೆ ಸುಮಾರು ಭ್ರಮೆಗಿಂತ ಒಂದು ಭಾವನೆ ಅಂತ ಹೇಳ್ಬೋದು. ಭಾವನೆ ನಮ್ಮ ಮನಸ್ಸಿನಲ್ಲಿ ಏನೋ ಅನಿಸ್ತಾ ಇದೆ. ನಮ್ಮ ಮನಸ್ಸಿಗೆ ಬರೋದು ಎಲ್ಲಾ ಸತಿ ತಪ್ಪು ಸರಿ ಅಂತ ಅಲ್ಲ, ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅಂದ್ರೆ ಅದು ನಮ್ಮ ಹಿಂದಿನ ಪೂರ್ವ ಕರ್ಮಗಳ ಹಲವಾರು ಕಾರಣಗಳಿರುತ್ತೆ. ನಮ್ಗೆ ಆತರ ಒಂದು ಭಾವನೆ ಬರ್ತಾ ಇರ್ಬೋದು. ಅರೆ ಅದು ನಿಜವಾಗಿಯೂ ಸತ್ಯವಾ ಇಲ್ಲವೋ ಅನ್ನೋದು ಹೇಳೋದು, ಅದು ನಾವು ಎಲ್ಲವನ್ನ ತಿಳ್ಕೊಂಡಾದ್ಮೇಲೆ ಮಾತ್ರ ಹೇಳೋದು ಸಾಧ್ಯ. ಓಕೆ, ಸೊ ಈ ರೀತಿ ಯಾರು ಎಲ್ಲವನ್ನು ಭಗವಂತನ ಸಂತೃಪ್ತಿಗಾಗಿ ತಮ್ಮ ಭೌತಿಕ ಆಸೆಗಳನ್ನ ದ್ವೇಷಗಳನ್ನ ಇವೆಲ್ಲ ಯಾರು ತ್ಯಾಗ ಮಾಡ್ತಾರೋ ಅವರಿಗೆ ಭಗವಂತನ ಸಂಪೂರ್ಣ ಕೃಪೆ ಲಭ್ಯವಾಗುತ್ತೆ. ಆ ಎಲ್ಲವನ್ನು ಆ ನಮ್ಮ ರಾಗ ದ್ವೇಷಗಳನ್ನ ನಾವು ತ್ಯಾಗ ಮಾಡೋದಕ್ಕೆ ಇರೋದು ಒಂದೇ ಮಾರ್ಗ, ಭಕ್ತಿ ಮಾರ್ಗ. ಅದರಲ್ಲಿ ಮುಖ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರದ ಜಪ. ಯಾವಾಗ ನಾವು ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಪ್ರತಿನಿತ್ಯ ಮಾಡ್ತೀವೋ, ಮತ್ತೆ ಮಾಡಿ ಮಾಡಿ ಹೆಚ್ಚಿಸ್ಕೊಳ್ಳೋ ಹೋಗ್ಬೇಕು. ಮಾಡ್ತಿರುವಾಗ ಆ ಒಂದು ಭಗವಂತನ ನಾಮವನ್ನ ಶ್ರವಣ ಮಾಡೋದ್ರಲ್ಲಿ ಸಂಪೂರ್ಣ ಏಕಾಗ್ರತೆ ಇದ್ರೆ ಖಂಡಿತವಾಗ್ಲೂ ನಾವು ಈ ಎಲ್ಲ ಕ್ಷುಲ್ಲಕ ಕೆಳಮಟ್ಟದ ಇವೆಲ್ಲ ಭೌತಿಕ ಆಸೆಗಳು ಸಂಬಂಧಗಳಿಂದ ಹುಟ್ಟುವಂತ ಬೇಜಾರು ತೊಂದರೆ ಇಲ್ಲದ ಇದೆಲ್ಲದರಿಂದ ನಾವು ಸುಲಭವಾಗಿ ಮೇಲೆ ಇಡಬಹುದು. ಏನು ಕಷ್ಟನೇ ಇಲ್ಲ. ಮತ್ತೆ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರುತ್ತೆ, ಹೌದಾ? ಆ ಕಷ್ಟಗಳನ್ನ ಎದುರಿಸೋದಕ್ಕೆ ಒಂದು ಧೈರ್ಯ, ಇನ್ನೊಂದು ಸರಿಯಾದ ಒಂದು ದೃಷ್ಟಿಕೋನ. ಯಾಕೆ ಕಷ್ಟ ಬರ್ತಾ ಇದೆ, ಹೆಂಗ ಅದನ್ನ ಎದುರಿಸ್ಬೇಕು, ಇದೆಲ್ಲದಕ್ಕೂ ಈ ಭಗವತ್ ತತ್ವ ವಿಜ್ಞಾನ ನಮಗೆ ನಾವು ತಿಳ್ಕೊಂಡಿರ್ಬೇಕು. ಆಗ್ಲೇ ನಿಜವಾಗ್ಲೂ ಭಗವಂತನ ಕೃಪೆ ನಮ್ಗೆ ದೊರಕತ್ತೆ. ಆವಾಗ ನಮ್ಗೆ ಇನ್ನೇನು ಜೀವನದಲ್ಲಿ ಇನ್ನೇನು ಬೇಕಾಗಿಲ್ಲ, ಅವಶ್ಯಕತೆ ಇರೋದಿಲ್ಲ. ಇಲ್ಲಿ 65ನೇ ಶ್ಲೋಕದಲ್ಲಿ ಪ್ರಸಾದೇ ಸರ್ವ ದುಃಖಾನ ಹಾನಿ ರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಯಾಸು ಬುದ್ಧಿ ಪರ್ಯೋತಿಷ್ಠತೆ. ಇಲ್ಲಿ ಏನ್ ಹೇಳ್ತಾರೆ, ಆ ಭಗವಂತನ ಕೃಪೆ ಸಿಕ್ಕಿದಾಗ ಏನಾಗುತ್ತೆ, ಭಗವಂತನ ಕೃಪೆ ಸಿಕ್ಕಿದಾಗ ನಮ್ಮ ಎಲ್ಲಾ ಭೌತಿಕ ತೊಂದರೆಗಳು ಮಾಯವಾಗಬಹುದು. ಎಲ್ಲಾ ಭೌತಿಕ ತೊಂದರೆಗಳು ನಿಂತೋಗ್ಬಿಡುತ್ತೆ. ಆಮೇಲೆ ಹಾನಿ ರಸ್ಯ ದುಃಖಾನ ಸರ್ವ ದುಃಖಾನ ಎಲ್ಲಾ ದುಃಖವೂ ನಾಶವಾಗೋಗುತ್ತೆ. ಎಲ್ಲಾ ದುಃಖಗಳು ನಾಶವಾಗಬೇಕು ಅಂತ ನಮ್ಗೆ ಆಸೆ ಇದ್ರೆ ಈ ಭಗವಂತನಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಭಗವಂತನಿಗೆ ಶರಣಾಗತರಾಗೋದಂದ್ರೆ ಭಗವಂತ ಕೊಟ್ಟಿರುವಂತ ಮಾರ್ಗವನ್ನ ನಾವು ಅನುಸರಿಸ್ಬೇಕು. ಸುಮ್ನೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ದುಡ್ಡು ಹುಂಡಿಗೆ ದುಡ್ಡು ಹಾಕ್ತೀವಿ, ಅದು ಭಕ್ತಿ ಅಲ್ಲ. ಹೇಳಿದ್ನಲ್ಲ ಅದು ಬಿಸ್ನೆಸ್. ಭಗವಂತನ ಭಕ್ತಿ ಅಂದ್ರೆ ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲಂ ಭಕ್ತಿ ಉತ್ತಮ. ಅನ್ಯ ಅಭಿಲಾಷೆ, ಯಾವ ಬೇರೆ ಅಭಿಲಾಷೆನು ಇಟ್ಕೋಬಾರ್ದು. ಯಾವ ಒಂದೇ ಒಂದು ಅಭಿಲಾಷೆ ಏನು, ಕೃಷ್ಣ ಸಂತೃಪ್ತನಾಗ್ಬೇಕು. ನನ್ನ ಭಕ್ತಿ ಸೇವೆಯಿಂದ ಕೃಷ್ಣ ಸಂತೃಪ್ತನಾಗ್ಬೇಕು, ಅದೊಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಭಕ್ತಿಯನ್ನ ಮಾಡ್ಬೇಕು. ಅವಾಗ ಅದು ನಿಜವಾಗಿಯೂ ಭಕ್ತಿ ಅಂತ ಕರಿಬಹುದು. ಈ ರೀತಿ ಯಾರು ತಮ್ಮ ಜೀವನವನ್ನ ನಡೆಸ್ತಾರೋ ಅವ್ರಿಗೆ ಭಗವಂತನ ಸಂಪೂರ್ಣ ಕೃಪೆ ಸಿಗುತ್ತೆ. ಸಂಪೂರ್ಣ ಕೃಪೆ ಸಿಕ್ಕಾದ್ಮೇಲೆ ಏನಾಗುತ್ತೆ, ಎಲ್ಲ ಭೌತಿಕ ತೊಂದರೆಗಳು, ಎಲ್ಲಾ ನಮ್ಮ ಭೌತಿಕ ದ್ವೇಷಗಳು ಎಲ್ಲವೂ ಕೂಡ ಏನಾಗುತ್ತೆ, ನಾಶವಾಗುತ್ತೆ. ಆಮೇಲೆ ಸಂತೃಪ್ತಿ, ಜೀವನದಲ್ಲಿ ಪ್ರಸನ್ನತೆ ಸಂತೃಪ್ತಿಯನ್ನ ನಾವು ಕಾಣ್ತೀವಿ. ಆಗ ನಿಜವಾಗಿಯೂ ನಾವು ಒಂದು ಸಂತೋಷದ ಮಾರ್ಗವನ್ನ ಏರಿದ್ದೀವಿ ಅಂತ ಹೇಳ್ಬೋದು. ಸಂತೋಷ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನಮಗೆ ಸಂತೋಷ ಸಿಗೋದಕ್ಕೆ ಸಾಧ್ಯ ಇಲ್ಲ. 66ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನ ನಚಾಭಾವಯುತ ಶಾಂತಿ ರಶಾಂತಸ್ಯ ಕುತಸುಖಂ. ಅಶಾಂತಸ್ಯ, ಯಾರಿಗೆ ಶಾಂತಿ ಇಲ್ಲೋ ಅವನಿಗೆ ಸಂತೋಷ ಎಲ್ಲಿಂದ ಸಿಗುತ್ತೆ? ಶಾಂತಿಗೂ ಸಂತೋಷಕ್ಕೂ ವ್ಯತ್ಯಾಸ ಇದೆ.
ಶಾಂತಿ ಕೊನೆಯಲ್ಲ, ಮನಃಶಾಂತಿ ಇದ್ರೆ ಸಾಕು ಅಂತ ಹೇಳ್ತೀವಿ. ಆದ್ರೆ ಮನಃಶಾಂತಿ ಆರಂಭಿಕ ಹಂತ, ಆರಂಭಿಕ ಹಂತದಿಂದ ನಿಜವಾಗಿ ನಾವು ಸಂತೋಷದ ಹಂತಕ್ಕೆ ಬರ್ಬೇಕು, ಸಂತೋಷದ ಸಂತೋಷದ ಸ್ಥಿತಿಗೆ ಬರ್ಬೇಕು ನಾವು. ಆದ್ರೆ ಯಾರಿಗೆ ಮನಃಶಾಂತಿ, ಮನಃಶಾಂತಿ ಯಾರಿಗೆ ಸಿಗುತ್ತೆ? ಭಗವಂತ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಆ ಎಲ್ಲವನ್ನು ನಾವು ಭಗವಂತನ ಒಂದು ಕೃತಜ್ಞತೆ ಇಲ್ಲೇ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಇದಕ್ಕೆ ಏನ್ ಹೇಳ್ತಾರೆ? ಕಳ್ಳತನ ಅಂತ ಹೇಳ್ತಾರೆ ಅದಕ್ಕೆ. ಶಾಸ್ತ್ರದ ಪ್ರಕಾರ ಕಳ್ಳತನ. ಕಳ್ಳತನ ಯಾಕೆ? ಅವನ್ ನಮ್ಗೆ ಎಲ್ಲಾ ಕೊಟ್ಟಿದ್ದಾನೆ, ಗಾಳಿ, ಬೆಳಕು, ನೀರು, ಆಹಾರ, ಇರೋದಕ್ಕೆ ಜಾಗ, ಬಟ್ಟೆ ಎಲ್ಲವೂ ಕೊಟ್ಟಿದ್ದಾನೆ. ಆದ್ರೆ ನಾವು ಅವನ್ ಕಡೆ ಕೂಡ ತಿರುಗೋದಿಲ್ಲ. ಅವನಿಗೊಂದು ಪ್ರೀತಿಯಿಂದ ಆ ಒಂದು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋದಿಲ್ಲ. ಅಂತ ಜೀವನ ಕಳ್ಳರ ಜೀವನ. ಯಾಕಂದ್ರೆ ಕಳ್ಳರು ಕದ್ಕೊಂಡು ಹೋಗ್ತಾರೆ, ಆಮೇಲೆ ಬಂದು ಹೇಳ್ತಾರ ಯಾರಿಂದ ಕದ್ದಿರ್ತಾರೋ, ಓ ತುಂಬಾ ಥ್ಯಾಂಕ್ಸ್, ನಿಮ್ದು ತಗೊಂಡೋಗಿದ್ದೆ ನಾನು ಅಂತ. ಇಲ್ಲ, ಅದಕ್ಕೆ ಅವರನ್ನ ಕಳ್ಳರು ಅಂತ ಹೇಳೋದು. ಅದೇ ರೀತಿ ನಾವು ಕೂಡ ನಮಗೆ ಭಗವಂತ ಕೊಟ್ಟಿರುವಂತ ಎಲ್ಲವನ್ನು ನಾವು ಆನಂದಿಸುತ್ತೀವಿ, ಆದ್ರೆ ಒಂದು ಚೂರು ನಮಗೆ ಕೃತಜ್ಞತೆ ಇಲ್ಲ. ಹೇಗೆ ನಾನು ಭಗವಂತನಿಗೆ ಒಂದು ಚೂರು ನನ್ನ ಕಡೆಯಿಂದ ಏನಾದ್ರು ಸೇವೆ ಮಾಡಕ್ ಸಾಧ್ಯವಾಗತ್ತ ಅಂತ ಯೋಚನೆ ಮಾಡದೇ ಇದ್ರೆ ನಾವು ಕಳ್ಳರು. ಕಳ್ಳರಿಗೆ ಶಾಂತಿ ಇರುತ್ತ, ಮನಃಶಾಂತಿ ಇರುತ್ತ ಕಳ್ಳರಿಗೆ? ಕ್ಲಾಸ್ ಕೇಳ್ತಾ ಇದೀನಮ್ಮ. ಕ್ಲಾಸ್ ಕ್ಲಾಸ್ ಕೇಳ್ತಾ ಇದೀನಿ. ಮನಃಶಾಂತಿ ಇರೋದಿಲ್ಲ ಕಳ್ಳರಿಗೆ. ಯಾಕೆ ಮನಃಶಾಂತಿ ಇರೋದಿಲ್ಲ? ಯಾಕಂದ್ರೆ ಯಾವಾಗ್ಲೂ ಅವ್ರಿಗೆ ಆತಂಕ, ಪೊಲೀಸ್ನವ್ರು ಎಲ್ಲಿ ಬರ್ತಾರೋ, ಎಲ್ಲಿ ಸಿಕ್ಕಾಕೋತೀನೋ ನಾನು, ಆತಂಕ. ಯಾಕೆ? ತಪ್ಪು ಮಾಡಿದ್ದಾರೆ ಅಂತ ಗೊತ್ತು ಅವ್ರಿಗೆ. ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋರ್ಗೆ ಮನಃಶಾಂತಿ ಇರೋದಿಲ್ಲ. ಅದರಿಂದ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಈ ಮಾರ್ಗವನ್ನ ಅನುಸರ ಮಾಡ್ತಾರೋ ಅವರಿಗೆ ಮನಃಶಾಂತಿ ಲಭ್ಯವಾಗತ್ತೆ. ಮನಃಶಾಂತಿ ಲಭ್ಯವಾದ ಮೇಲೆ ಸಂತೋಷ ಲಭ್ಯವಾಗತ್ತೆ. ಆದ್ರೆ ಮನಃಶಾಂತಿ ಇಲ್ಲದೆ ಸಂತೋಷ ಸಾಧ್ಯ ಇಲ್ಲ. ಮನಃಶಾಂತಿ ಇಲ್ಲದೆ ಸಂತೋಷ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಮನಃಶಾಂತಿಗೆ ಇರೋದು ಒಂದೇ ಮಾರ್ಗ, ಭಗವಂತನ ಸಂಪೂರ್ಣ ಕೃಪೆ. ಭಗವಂತನ ಸಂಪೂರ್ಣ ಕೃಪೆ ಪಡೆಯೋದಕ್ಕೆ ಇರೋದು ಒಂದೇ ಮಾರ್ಗ, ಅವನು ಕೊಟ್ಟಿರುವ ಮಾರ್ಗದರ್ಶನವನ್ನ, ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತ ಮಾರ್ಗದರ್ಶನವನ್ನ ಪಾಲನೆ ಮಾಡು. ಇಷ್ಟು ಸುಲಭ ನೋಡಿ ಸೂತ್ರ, ಎಷ್ಟು ಸುಲಭವಾದ ಸೂತ್ರ. ಹೇಗೆ ಸಂತೋಷ ಸಿಗಬೇಕು? ಮುಂದಿನ ವಾರ ಮತ್ತೆ ಕೇಳ್ತೀನಿ ಇದನ್ನ, ನೋಡೋಣ ಎಷ್ಟು ಜನಕ್ಕೆ ಜ್ಞಾಪಕ ಇರುತ್ತೆ ಅಂತ. ಸಂತೋಷಕ್ಕೆ ಬೇಕಾಗಿರೋದು ಮನಃಶಾಂತಿ, ಮನಃಶಾಂತಿಗೆ ಬೇಕಾಗಿರೋದು ಭಗವಂತನ ಸಂಪೂರ್ಣ ಕೃಪೆ. ಭಗವಂತನ ಸಂಪೂರ್ಣ ಕೃಪೆ ಯಾವಾಗ ಸಿಗುತ್ತೆ? ನಾವು ನಮ್ಮ ಜೀವನದಲ್ಲಿ ಭಕ್ತಿ ಸೇವೆಯನ್ನ ಅಥವಾ ಈ ಭೌತಿಕ ವಿಷಯಗಳ ಮೇಲಿನ ಒಂದು ಆಸಕ್ತಿ ಮತ್ತೆ ದ್ವೇಷ ಇವೆಲ್ಲವನ್ನ ಹೊರದಾಗ ಬಿಟ್ಟಾಗ ಅವಾಗ ನಮಗೆ ಭಗವಂತನ ಸಂಪೂರ್ಣ ಕೃಪೆ ಸಿಗುತ್ತೆ. ಭಗವಂತನ ಸಂಪೂರ್ಣ ಕೃಪೆ, ಭಗವಂತನ ಸಂಪೂರ್ಣ ಕೃಪೆಯಿಂದ ಮನಃಶಾಂತಿ, ಮನಃಶಾಂತಿಯಿಂದ ಸಂತೋಷ. ಇದು ಸುಲಭವಾದ ಸೂತ್ರ. ಇದನ್ನ ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ಈ ಒಂದು ಫಲ ಸಿಗೋದು ಖಡಾ ಖಂಡಿತ. ಅದ್ರಲ್ಲಿ ಏನು ಡೌಟ್ ಇಲ್ಲ, ಸಂದೇಹನೇ ಇಲ್ಲ. ಯಾಕಂದ್ರೆ ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ. ಆದ್ರಿಂದ ಮುಖ್ಯವಾದ ಅಂಶ ಏನು? ಈ ಭೌತಿಕ ವಿಷಯಗಳ ಮೇಲಿನ ನಮ್ಮ ಆಸಕ್ತಿಯನ್ನು ನಾವು ಕಮ್ಮಿ ಮಾಡ್ಬೋದು. ವಸ್ತು ವಿಷಯ ಇವೆಲ್ಲ ಕೇವಲ ಇವತ್ತಿರೋದು ನಾಳೆ ಹೋಗುವಂತ ವಿಷಯಗಳು. ನಾ ಕತೆ ಹೇಳದ್ನಲ್ಲ, ನಾವ್ ಯಾವ್ದನ್ನು ನಮ್ ಜೊತೆ ತಗೊಂಡ್ ಬಂದಿಲ್ಲ, ಯಾವ್ದನ್ನು ನಮ್ ಜೊತೆ ತಗೊಂಡ್ ಹೋಗೋದು ಇಲ್ಲ. ಮೂರ್ಖ ರಾಜನ ಕತೆ ಹೇಳದ್ನಲ್ಲ, ಹಾಗೆ ಮೂರ್ಖ ಅವನು ಮೂರ್ಖ ಕೇಳ್ತಾನೆ ರಾಜನ, ಅಲ್ಲಪ್ಪ ನೀನ್ ಇದು ಏನೋ ತಗೊಂಡ್ ಹೋಗಲ್ಲ ಅಂದ್ರೆ ಯಾಕೆ ಜೀವನ ಪೂರ್ತಿ ಇಷ್ಟೊಂದು ಕಷ್ಟಪಟ್ಟೆ ಇವೆಲ್ಲವನ್ನ ಸಾಧನೆ ಮಾಡೋದಕ್ಕೆ ಪಡೆಯೋದಕ್ಕೆ? ನೀನ್ ಏನ್ ತಗೊಂಡ್ ಹೋಗಕ್ ಸಾಧ್ಯ ಇದೆಯೋ ಅಂತ ಮೇಲೆ ನಿನ್ನ ಒಂದು ನೀನು ಶ್ರಮ ಹಾಕ್ಬೋದಾಗಿತ್ತಲ್ವಾ? ಯಾಕೆ ಇದು ಯಾವ್ದು ತಗೊಂಡ್ ಹೋಗಕ್ ಆಗ್ಲೇ ಇರುವಂತ ವಿಷಯಗಳ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಶ್ರಮ, ಇಷ್ಟೊಂದು ಸಮಯವನ್ನ ಕಳೆದಿದ್ಯೋ, ವ್ಯರ್ಥ ಮಾಡಿದ್ಯ ಅಂತ ಮುಟ್ಟಾಳ ಕೇಳ್ತಾನೆ ರಾಜನ್. ಆ ರೀತಿ ನಾವು ಕೂಡ ನಾವು ನಮ್ಮ ಜೀವನದಲ್ಲಿ ಮುಂದೆ ತಗೊಂಡ್ ಹೋಗಕ್ ಆಗುವಂತ ವಿಷಯವನ್ನ ನಾವು ವಿಷಯದ್ರ ಮೇಲೆ ನಾವು ನಮ್ಮ ಗಮನವನ್ನ ಹರಿಸ್ಬೇಕು ಅದ್ರ ಕಡೆಗೆ. ಅದು ನಾವು ಆಗ್ಲೇ ಚರ್ಚೆ ಮಾಡಿದೀವಿ. ನೇಹಾಭಿಕ್ರಮಾಶ್ವಸ್ತಿ ಪ್ರತ್ಯವಾಯುನು ವಿದ್ಯತೆ ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ. ಭಕ್ತಿ ಸೇವೆಯಲ್ಲಿ ಮಾಡೋ ಅಂತ ನಾವು ಅಲ್ಪ ಪ್ರಗತಿಯು ಕೂಡ ನಮ್ಮ ಮುಂದಿನ ಜನ್ಮಕ್ಕೆ ನಮ್ಮ ಜೊತೆ ಬರುತ್ತೆ. ಮತ್ತೆ ಅದರಿಂದ ಖಂಡಿತವಾಗಿಯೂ ನಾವು ಪ್ರಾಣಿ ಜೀವನವನ್ನ ನಾವು ಪಡೆಯೋದಿಲ್ಲ, ಪ್ರಾಣಿ ದೇಹವನ್ನ ಪಡೆಯೋದಿಲ್ಲ, ಮತ್ತೆ ಮನುಷ್ಯ ಜನ್ಮವನ್ನ ಪಡಿತೀವಿ. ಈ ಜೀವನದಲ್ಲಿ ಪರಿಪೂರ್ಣತೆ ಸಾಧನೆ ಮಾಡಕ್ ಆಗದೆ ಹೋದ್ರೆ, ಪರಿಪೂರ್ಣತೆ ಸಾಧನೆ ಮಾಡಕ್ ಆದ್ರೆ
ಭಗವದ್ಧಾಮವನ್ನ ಸೇರ್ತೀರಿ. ಪರಿಪೂರ್ಣತೆ ಸಾಧನೆ ಮಾಡಕ್ ಆಗದೆ ಹೋದ್ರೆ ಖಂಡಿತವಾಗಿಯೂ ಇನ್ನೊಂದು ಮನುಷ್ಯ ಜನ್ಮ, ಖಂಡಿತವಾಗಿಯೂ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ. ಅಂದ್ರೆ ನಾವು ಭಗವದ್ಧಾಮಕ್ ಹೊರಟು ಬಿಟ್ಟಿದೀವಿ. ಓಕೆ, ಅದು ಒಂದು ಜನ್ಮದಲ್ಲಿ ಆಗ್ಬೋದು, ಹತ್ತು ಜನ್ಮದಲ್ಲಿ ಆಗ್ಬೋದು, ನೂರು ಜನ್ಮದಲ್ಲಿ ಆಗ್ಬೋದು, ಆದ್ರೆ ಹಾಗೆ ಆಗತ್ತೆ. ಇಲ್ಲಿರೋ ಎಲ್ಲರಿಗೂ ಅಷ್ಟೇ, ಈ ಒಂದು ಭೌತಿಕ ಜಗತ್ತಿನಿಂದ ನೀವು ಟಿಕೆಟ್ ಕೊಟ್ಬಿಟ್ಟಿದೀರ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಟಿಕೆಟ್ ತಗೊಂಡ್ಬಿಟ್ಟಿದೀರ. ಇವಾಗ ಆ ಟಿಕೆಟ್ ನ ನೀವು ಇವಾಗ ಉಪಯೋಗಿಸ್ತಿರೋ ಅಥವಾ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಆಮೇಲೆ ತಿರ್ಗಾ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಪ್ರಾರಂಭ ಮಾಡ್ತೀನಿ, ಅದು ನಿಮ್ ಕೈಗೆ ಬಿಟ್ಟಿರೋದು. ಅರೆ ಅಲ್ಲಿಗೆ ಟ್ರೈನ್ ಹೊರಟಿದೆ, ಅದ್ರ ಟಿಕೆಟ್ ತಗೊಂಡ್ಬಿಟ್ಟಿದೀರ. ಅದರಿಂದ ನಾವೆಲ್ಲರೂ ಇಲ್ಲಿರೋರು ತುಂಬಾ ಪುಣ್ಯವಂತರು ನೋಡಿ. ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ, ಒಂದಿಷ್ಟೇ ಇಷ್ಟು ಜನ ನಾವು ಒಟ್ಟಿಗೆ ಸೇರಿ ಭಗವಂತನ ಒಂದು ಈ ಮಾರ್ಗದರ್ಶನವನ್ನ ಉಪದೇಶವನ್ನ ಕೇಳ್ತಾ ಇದ್ದೀವಿ. ಅದರಿಂದ ನಾವೆಲ್ಲರೂ ತುಂಬಾ ಅದೃಷ್ಟವಂತರು. ಮತ್ತೆ ಪ್ರಭುಪಾದರು ಒಂದು ವಿಷಯ ಹೇಳ್ತಾರೆ, ಯಾತಕ್ಕೆ ನಮ್ಮ ಮನಸ್ಸು ಯಾಕೆ ಗೊಂದಲದಲ್ಲಿರುತ್ತೆ, ಯಾಕೆ ಗೊಂದಲದಲ್ಲಿರುತ್ತೆ ಅಂದ್ರೆ ನಮ್ಗೆ ನಿಜವಾಗಿಯೂ ಜೀವನದಲ್ಲಿ ಯಾವ ಗುರಿ ಇಲ್ಲ. ಜೀವನದಲ್ಲಿ ಯಾವಾಗ ಗುರಿ ಇರೋದಿಲ್ವೋ ಅವಾಗ ಮನಸ್ಸಿಗೆ ಗೊತ್ತಿಲ್ಲ ಯಾವ್ದು ಯಾವ್ದ್ರ ಮೇಲೆ ನಾನು ಯೋಚನೆ ಮಾಡ್ಬೇಕು, ಈ ವಿಷಯ ಒಳ್ಳೇದು, ಆ ವಿಷಯ ಒಳ್ಳೇದು, ಮತ್ತೊಂದು ಒಳ್ಳೇದು, ನಮ್ಗೆ ಗೊತ್ತಿಲ್ಲ. ನಾ ಎಷ್ಟೊಂದ್ಸತಿ ನೋಡ್ತೀನಿ ಜನರಿಗೆ ಏನು ಕಷ್ಟ ಇಲ್ಲ ಅಂದ್ರೆ ಏನೋ ಅಂತ ತಗೊಂಡು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಯೋಚನೆ ಮಾಡಬೇಕು, ಇಲ್ಲ ಅಂದ್ರೆ ಏನಿದು ಜೀವನದಲ್ಲಿ ಏನು ಮಾಡ್ತಾನೆ ಇಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಅದರಿಂದ ಎಲ್ಲಾ ಚೆನ್ನಾಗಿದ್ರು ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಇವು ನೋಡಿ ನಮ್ ಜೀವನದಲ್ಲಿ ಹಿಂಗ ಹಿಂಗಾಯ್ತು, ಪಕ್ಕದವ್ರು ನೋಡಿದ್ರೆ ಪಾಪ ಅವ್ರು ಅಷ್ಟೊಂದು ಕಷ್ಟ ಪಡ್ತಾ ಇದಾರೆ, ಇವ್ರಿಗೆ ಏನು ಇಲ್ಲ ತೊಂದ್ರೆ, ಆದ್ರೂ ಸುಮ್ಮನೆ ಯೋಚನೆ ಮಾಡೋದು. ಅಂದ್ರೆ ಜೀವನದಲ್ಲಿ ನಮಗೆ ಒಂದು ಧ್ಯೇಯವಿರಬೇಕು. ಧ್ಯೇಯ ಏನಿರ್ಬೇಕು, ಭಗವಂತನ್ನ ಸಂತೃಪ್ತಿ ಪಡಿಸು. ಭಗವಂತ ನಮ್ಮ ನಾವು ಹೇಗೆ ಜೀವನ ನಡೆಸ್ತಾ ಇದೀವೋ ಅದರಿಂದ ಸಂತೃಪ್ತನಾಗ್ಬೇಕು. ಯಾವಾಗ ಸಂತೃಪ್ತನಾಗ್ತಾನೆ, ಅವನ್ ಕೊಟ್ಟಿರೋ ಉಪದೇಶವನ್ನ ನಾವು ಪಾಲನೆ ಮಾಡಿದ್ರೆ ಅವ್ನು ಸಂತೃಪ್ತನಾಗ್ತಾನೆ. ಹೇಗೆ ತಂದೆ ತಾಯಿಂದ್ರು ಇಬ್ರು ಮಕ್ಕಳಿದ್ರೆ ಯಾವ ಮಗು ಅವರ ಮಾತುಗಳನ್ನ ಕೇಳ್ತಾರೋ ಅವರಿಂದ ಜಾಸ್ತಿ ಅವ್ರಿಗೆ ಆಸಕ್ತಿ, ಅವ್ರ ಮೇಲೆ ಜಾಸ್ತಿ ಆಸಕ್ತಿ, ಅವ್ರ ಮೇಲೆ ಜಾಸ್ತಿ ಪ್ರೇಮ. ಇಬ್ರ ಮೇಲೂ ಪ್ರೇಮ ಪ್ರೀತಿ ಇರುತ್ತೆ, ಆದ್ರೆ ಯಾರು ಪಾಲನೆ ಮಾಡ್ತಾ ಇದಾರೋ ಅವ್ರ ಮೇಲೆ ಹೆಚ್ಚಿನ ಪ್ರೇಮ. ಅದೇ ರೀತಿ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ಯಾರು ಭಗವಂತನ ಉಪದೇಶವನ್ನ ಪಾಲನೆ ಮಾಡ್ತಾರೋ ಅವ್ರನ್ನ ಅವ್ರ ಕಡೆಗೆ ಭಗವಂತನಿಗೆ ಹೆಚ್ಚು ಪ್ರೀತಿ ಇರುತ್ತೆ. ಮತ್ತೆ ಐದನೇ ಅಧ್ಯಾಯದಲ್ಲಿ ನಾವು ಒಂದು ವಿಷಯ ಓದ್ತೀವಿ, ಅದನ್ನ ಜಸ್ಟ್ ಇವಾಗ ಮೆನ್ಷನ್ ಮಾಡ್ತಾ ಇದೀನಿ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಶಾಂತಿ ಸೂತ್ರ ಇನ್ನೊಂದು ಏನು ಅಂದ್ರೆ ಭೋಕ್ತಾರಾಂ ಯಜ್ಞ ತಪಸಾಂ, ಎಲ್ಲಾ ಯಜ್ಞಗಳ ಎಲ್ಲಾ ಅರ್ಪಣೆಗಳ ಒಬ್ಬ ಭೋಕ್ತ ಅಂದ್ರೆ ಎಲ್ಲವೂ ಸೇರ್ಬೇಕಾಗಿರೋದು ಯಾರಿಗೆ, ನನಗೆ. ಸರ್ವಲೋಕ ಮಹೇಶ್ವರಂ, ಎಲ್ಲಾ ಲೋಕಗಳ ಮಹೇಶ್ವರ ಯಾರು, ನಾನು. ಸೂರದಂ ಸರ್ವಭೂತಾನಾಂ, ಎಲ್ಲಾ ಜೀವಿಗಳ ಸುಹೃದಿ ಹಿತೈಷಿ ಸ್ನೇಹಿತ ಮಿತ್ರ ಯಾರು, ನಾನು. ಜ್ಞಾತ್ವಾ ಮಾಂ ಶಾಂತಿ ಬಿಡ್ತದೆ, ಈ ಮೂರು ಅಂಶಗಳನ್ನ ಯಾರು ತಿಳ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ಶಾಂತಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಏನೋ ಮೊದಲು ಕೃಷ್ಣ ಎಲ್ಲಾ ಯಜ್ಞಗಳ ಮೂಲ ಭೋಕ್ತ, ಅದಕ್ಕೆ ನಾವು ಎಷ್ಟೊಂದ್ಸತಿ ಪೂಜೆಗಳನ್ನ ಮಾಡ್ತೀವಿ, ಕೊನೆಗೆ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತೀವಿ. ಯಾಕೆ, ಎಲ್ಲವೂ ಕೊನೆಗೆ ಕೃಷ್ಣನಿಗೆ ತಲುಪಬೇಕು ಅನ್ನೋದು ಉದ್ದೇಶ. ಅದೇ ಎಲ್ಲವನ್ನು ಮಾಡಿ ಕೊನೆಗೆ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಾರ್ದು. ಪ್ರಾರಂಭ ಮಾಡಕ್ಕಿಂತ ಮುಂಚೆ ಕೃಷ್ಣ ನಿನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಪ್ರಾರಂಭ ಮಾಡ್ಬೇಕು. ಅವಾಗ ಅವನು ಏನ್ ಕೇಳ್ತಾನೋ ಅದನ್ನ ಮಾಡ್ಬೇಕು. ಸುಮ್ಮನೆ ನಮ್ಗೆ ಇಷ್ಟ ಬಂದಿದ್ ಮಾಡ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂದ್ರೆ ಓಕೆ, ಬಟ್ ಅದು ಸರಿಯಾದ ಮಾರ್ಗ ಅದು. ಸೊ ಅವನು ಎಲ್ಲವೂ ಅವನಿಗೆ ಸೇರ್ಬೇಕು ಮೊದಲು. ಎರಡನೇದು ಅವನು ಎಲ್ಲಾ ಲೋಕಗಳ ಎಲ್ಲಾ ಜೀವಿಗಳ ಎಲ್ಲದರ ಒಡೆಯ ಅವನೇ. ಅದರಿಂದ ಎಲ್ಲವೂ ಅವನಿಗೆ ಸೇರ್ಬೇಕು. ಮೂರನೇದು ಅವನು ನಮ್ಮ ಹಿತೈಷಿ. ನಮ್ಮ ಜೀವನದಲ್ಲಿ ನಮಗೆ ಸ್ನೇಹಿತರು ಇರ್ಬೋದು, ಮಿತ್ರ ಇರ್ಬೋದು, ಬಂಧು ಬಳಗಗಳಿರ್ಬೋದು, ಆದ್ರೆ ನಿಜವಾದ ಹಿತೈಷಿ ಅಂದ್ರೆ ನಮ್ಮ ಎಲ್ಲಾ ಕಷ್ಟಗಳಲ್ಲೂ ನಮ್ ಜೊತೆ ಇರೋವನು ಕೇವಲ ಭಗವಂತ. ಹಂದಿ ದೇಹದಲ್ಲೂ ಕೂಡ ಭಗವಂತ ನಮ್ ಜೊತೆ ಇದ್ದ, ನಮ್ಮ ದೇಹದಲ್ಲಿ ಇರ್ತಾನ. ಹೀಗೆ ಅವನು ನಮ್ಮ ನಿಜವಾದ ಹಿತೈಷಿ ಅಂತ ನಮ್ಗೆ ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೋ, ಆ ಒಂದು ನಂಬಿಕೆ ಶ್ರದ್ಧೆ ನಮ್ಮಲ್ಲಿ ಯಾವಾಗ ಹುಟ್ಟುತ್ತೋ ಅವಾಗ ನಮಗೆ ಬೇರೇನು ಬೇಡ. ಅವನನ್ನ ಸಂತೃಪ್ತಿ ಪಡಿಸೋದು ಒಂದೇ ನಮ್ಮ ಜೀವನದ ಗುರಿ ಆಗುತ್ತೆ. ಅಂತವ್ರು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ಕಾಣ್ತಾರೆ. ಆದ್ರೆ ಇವಾಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ,
इंद्रियाणाम चरताम यन्मनो नुविधीयते तदस्य हरति प्रज्ञां वायुर्नाभं इवांगसि ಆದ್ರೆ ಇಂದ್ರಿಯಗಳು ಎಷ್ಟು ಪ್ರಬಲವಾದವು ಅಂದ್ರೆ ಒಂದು ಇಂದ್ರಿಯ ಯಾವುದೋ ಒಂದು ವಸ್ತುವಿನ ಮೇಲೆ ಅದರ ಗಮನ ಹೋದ್ರೆ ಸಾಕು ಎಳ್ಕೊಂಡು ಹೊರಟೋಗತ್ತೆ ನಮ್ಮನ್ನ ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಅದರಿಂದ ಈ ಇಂದ್ರಿಯವನ್ನ ನಿಗ್ರಹ ಮಾಡೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಅದಕ್ಕೆ ಪರಿಹಾರನ ಕೊಡ್ತಾನೆ. ತಸ್ಮಾದಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅದರಿಂದ ಯಾರು ಅವರ ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಿಂದ ನಿಯಂತ್ರಣ ಮಾಡ್ಕೋತಾರೋ ಅವರು ನಿಜವಾಗಿಯೂ ಸ್ಥಿತಪ್ರಜ್ಞರು. ಸ್ಥಿತಪ್ರಜ್ಞರು ಯಾನಿ ಚ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೀ ಯಾಸ್ಯಾಂ ಜಾಗೃತಿ ಭೂತಾನಿ ಸ ನಿಶಾಪಶ್ಚಿತೋ ಮುನೇಹೇ. ಇಲ್ಲೇನ್ ಹೇಳ್ತಾ ಇದಾರೆ ಮುನಿಗಳು ಅಂದ್ರೆ ಭಕ್ತರಿಗೆ ರಾತ್ರಿಯ ಸಮಯ ಸಾಮಾನ್ಯ ಜನರಿಗೆ ಬೆಳಗಿನ ಸಮಯ ಅಂತ ಎದ್ದಿರೋ ಮುಂಜಾನೆ ಸಮಯ. ಯಾವಾಗ ಸಾಮಾನ್ಯ ಜನರು ನಿದ್ದೆ ಮಾಡ್ತಾ ಇರ್ತಾರೋ ಭಕ್ತರೇ ಎದ್ದಿರ್ತಾರೆ. ಹೌದಾ? ಸಾಮಾನ್ಯ ಜನರು ಎಷ್ಟೊತ್ತಿಗೆ ನಿದ್ದೆ ಎಷ್ಟೊತ್ತಿಗೆ ಮಲ್ಕೋತಾರೆ? ಎಷ್ಟೊಂದು ಜನ ಗೊತ್ತು ನನ್ಗೆ, 12:30 ಮಲ್ಕೋತಾರೆ. ಭಕ್ತರು 3 ಗಂಟೆಗೆ ಎದ್ಬಿಡ್ತಾರೆ. ಎಲ್ಲರೂ ಮಲ್ಕೊಳ್ಳೋ ಸಮಯದಲ್ಲಿ ಭಕ್ತರು ಎದ್ಬಿಟ್ಟಿರ್ತಾರೆ. ಮತ್ತೆ ಭಕ್ತರು ಮಲ್ಕೊಳ್ಳೋ ಸಮಯದಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಅವಾಗ ಅವ್ರು ಸಂಜೆ ಇನ್ನು ಅವಾಗ ಶುರು ಆಗಿದೆ. 9 ಗಂಟೆಗೆ ನಾವು ಮಲ್ಕೊಂಡ್ರೆ ಅವಾಗ ಎಲ್ಲ ಅವಾಗ ಇನ್ನೂ ಅಡುಗೆ ಮಾಡಕ್ ಶುರು ಮಾಡಿರ್ತಾರೆ ಎಷ್ಟೊಂದು ಜನರು ಮನೆಯಲ್ಲಿ. ಈ ರೀತಿ ಅಂದ್ರೆ ಈ ಒಂದು ಭಕ್ತಿಯ ಜೀವನ ಮತ್ತೆ ಈ ಸಾಮಾನ್ಯ ಜೀವನ ಇವೆರಡು ಒಂದು ದಿನ ರಾತ್ರಿ ಇರೋಷ್ಟು ಅದರಲ್ಲಿ ವ್ಯತ್ಯಾಸವಿದೆ. ನಾವು ನಾನು ಸಾಮಾನ್ಯವಾಗಿ ಜೀವನವನ್ನ ನಡೆಸ್ತೀನಿ, ಎಲ್ಲರ ತರ ಜೀವನ ನಡೆಸ್ತೀನಿ, ಭಗವಂತನ ಕೃಪೆ ಪಡಿತೀನಿ ಅಂದ್ರೆ ಅದು ಕಷ್ಟ. ಭಗವಂತ ಕೊಟ್ಟಿರೋ ಒಂದು ಮಾರ್ಗವನ್ನ ಪಾಲನೆ ಮಾಡ್ಬೇಕು. ಭಗವಂತ ಕೊಟ್ಟಿರೋ ಮಾರ್ಗದಲ್ಲಿ ಎಲ್ಲವೂ ಬೆಳಗ್ಗಿನ ಜಾವ ಮುಂಜಾನೆ ಪ್ರಾರಂಭವಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಜಪವನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ನಾವು, ಯಾವ ಎಷ್ಟು ಗಂಟೆಗೆ ಹೇಳ್ಬೇಕು ನಾವು? ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಬ್ರಹ್ಮ ಮುಹೂರ್ತ ಅಂದ್ರೆ ಸುಮಾರು 4:30 ಅಂತ ಇಟ್ಕೋಬಹುದು, ಅಟ್ಲೀಸ್ಟ್ 4:30. ಅದಕ್ಕಿಂತ ಲೇಟ್ ಆಗಿ ಎದ್ರೆ ಅದು ನಾವು ಸಾಮಾನ್ಯ ವ್ಯಕ್ತಿಗಳು. ನಾನು ನೋಡ್ತೀನಿ ಎಷ್ಟೊಂದ್ ಜನ ತಮ್ಮ ಮನೆ ಮುಂದೆ 6:30-7 ಗಂಟೆಗೆ ಬಂದ್ಬಿಟ್ಟು ಮನೆ ಮುಂದೆ ನೀರ್ ಹಾಕ್ತಾರೆ. 7 ಗಂಟೆ ಹೇಳೋ ಸಮಯನೇ ಅಲ್ಲ. 7 ಗಂಟೆ ಮನುಷ್ಯರು ಹೇಳೋ ಸಮಯ ಅಲ್ಲ. ಯಾರಾದ್ರೂ ಏನಾದ್ರು ನೈಟ್ ಶಿಫ್ಟ್ ಆತರ ಮಾಡ್ಕೊಂಡು ಬಂದು ತುಂಬಾ ಲೇಟ್ ಆಗಿ ಮಲ್ಕೊಂಡು ಓಕೆ 7 ಗಂಟೆಗೆ ಹೇಳ್ಬಹುದು ಅಂತ ಹೇಳ್ಬಹುದು. ಆದ್ರೆ ಸಾಮಾನ್ಯ ಜನರು 9:00-10:30 ಮ್ಯಾಕ್ಸಿಮಮ್ ಮಲ್ಕೊಂಡು 4:30-5 ಗಂಟೆಗೆ ಎದ್ಬಿಡ್ಬೇಕು. ದೇಹಕ್ಕೆ ಏನಾದ್ರು ತೊಂದರೆ ಇದ್ರೆ ಓಕೆ ಅರ್ಥ ಮಾಡ್ಕೋಬಹುದು, ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ಲೇಟ್ ಆಗಿ ಹೇಳ್ಬೋದು. ಅಥವಾ ವಯಸ್ಸಾಗಿರೋರಿಗೆ ಸ್ವಲ್ಪ ಬೇಗ ಹೇಳೋದಕ್ಕೆ ಕಷ್ಟ, ತುಂಬಾ ಬೇಗ ಹೇಳೋದಕ್ಕೆ, ಯಾಕಂದ್ರೆ ಮುಂಚೆಯಿಂದಾನು ಅಭ್ಯಾಸ ಇದ್ರೆ ಸುಲಭ ಆಗ್ಬಿಡುತ್ತೆ. ಮುಂಚೆಯಿಂದ ಅಭ್ಯಾಸ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಥವಾ ದೇಹನು ಒಂದೊಂದ್ಸತಿ ತೊಂದರೆ ಕೊಡುತ್ತೆ, ರಾತ್ರಿ ನಿದ್ದೆ ಬಂದಿರಲ್ಲ, ಅಂತ ಸನ್ನಿವೇಶಗಳಲ್ಲಿ ಸ್ವಲ್ಪ ನಿಧಾನ ಕೇಳ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಯಾರು ಆರೋಗ್ಯವಾಗಿರದಿ ಇರೋರು ಅಥವಾ ಸ್ವಲ್ಪ ಚಿಕ್ಕ ವಯಸ್ಸಿನವರು ಎಲ್ಲರೂ ಕೂಡ ಈ ಸಮಯಕ್ಕೆ ಹೇಳ್ಬೇಕು. ಪ್ರತಿನಿತ್ಯ ಬೆಳಗ್ಗೆ 4:30 ಹೇಳ್ಬೇಕು. ಅದಕ್ಕೆ ಎಲ್ಲ ಹೇಳ್ತಾರೆ ಕೃಷ್ಣ, ಮಲ್ಕೊಳ್ಳೋ ಸಮಯ ಆಕ್ಚುಲಿ ಮಲಗಿರೋ ಸಮಯ ಹೇಳ್ಬೇಕಾಗಿರೋ ಸಮಯ. 4 ಗಂಟೆ ಜನ 2 ಗಂಟೆಗೆ ಮಲ್ಕೋತಾರೆ, ಆದ್ರೆ 4:00-4:30 ಹೇಳ್ಬೇಕು. ಮತ್ತೆ ಇನ್ನೊಂದ್ ಏನಂದ್ರೆ ಆಯುರ್ವೇದದ ಪ್ರಕಾರ ನಾವು ಸಂಜೆ 6:30-7 ಗಂಟೆ ಊಟ ಮಾಡಿದ್ರೆ 9:30 ಸುಮಾರು ಎಲ್ಲ ಜೀರ್ಣ ಆಗೋಗಿರುತ್ತೆ. 9:30-10 ಗಂಟೆಗೆ ಮಲ್ಕೊಂಡ್ರೆ ಅವಾಗ 10 ರಿಂದ 1 ಗಂಟೆ ನಮ್ಗೆ ಅತ್ಯಂತ ನಮ್ಗೆ ಸಂಪೂರ್ಣವಾಗಿ ಒಂದು ವಿಶ್ರಾಮ ರೆಸ್ಟ್ ಸಿಗುತ್ತೆ. ಆ ಸಮಯ ಮಲ್ಕೊಂಡಿರ್ಬೇಕು ನಾವು ಅಂತ ಹೇಳ್ತಾರೆ. 10 ರಿಂದ 1 ಗಂಟೆ 10 ಗಂಟೆಗೆ ನಾವು ಇನ್ನು ಊಟ ಪ್ರಾರಂಭ ಮಾಡಿದ್ರೆ ಇನ್ ಮಲ್ಕೊಳ್ಳೋದು ಎಷ್ಟೊತ್ತಿಗೆ? ಆಮೇಲೆ ಅದಕ್ಕೆ ನಮ್ಗೆ ರೆಸ್ಟ್ ಸಿಗೋದಿಲ್ಲ. 8 ಗಂಟೆ ಕಾಲ ಮಲಗಿದ್ರು ನಮ್ಗೆ ತೃಪ್ತಿ ಸಿಗೋದಿಲ್ಲ. ಮನುಷ್ಯ ದೇಹಕ್ಕೆ 6 ಗಂಟೆ ಕಾಲ ನಿದ್ದೆ ಸಾಕಂತ ಸಾಮಾನ್ಯ ಸ್ಥಿತಿಯಲ್ಲಿ 6 ಗಂಟೆಗಳ ಕಾಲ ನಿದ್ದೆ. ಅದಕ್ಕಿಂತ ಜಾಸ್ತಿ ನಿದ್ದೆ ಅಂದ್ರೆ ಅಜ್ಞಾನ, ತಮೋಗುಣ. ತಮೋಗುಣ 6 ರಿಂದ 7 ಗಂಟೆ ಕಾಲ ನಿದ್ದೆ ಬೇಕಾದಷ್ಟು ಮನುಷ್ಯನಿಗೆ. ಆದ್ರೆ ಅದು ಸರಿಯಾದ ಸಮಯದಲ್ಲಿ ಮಲ್ಕೋಬೇಕು. ಯಾವಾಗ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತೋ ಅಂತ ಸಮಯ ಅದು 10 ರಿಂದ 1 ಗಂಟೆ. ಅದರಿಂದ ಇದೆಲ್ಲ ಭಗವದ್ಗೀತೆಯ ಒಂದು ಉಪದೇಶ ನಮ್ಗೆ ಯಾವ ರೀತಿ ಜೀವನ ನಡೆಸ್ಬೇಕು. 70ನೇ ಶ್ಲೋಕ.
ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಶತಾಂತಿ ಮಾಪ್ನೋ ಕಾಮಿ. ಇದರಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಶಾಂತಿ ಶಾಂತಿಯನ್ನ ಸಾಧನೆ ಮಾಡೋದಕ್ಕೆ ಈ ಮಾರ್ಗ ಇಂದ್ರಿಯ ತೃಪ್ತಿಯನ್ನ ನಾವು ಕಡಿಮೆ ಮಾಡಬೇಕು, ನಿಲ್ಲಿಸ್ಬೇಕು. ಇದರಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಂದ್ರಿಯ ಆಸೆ ಬಂದ್ರೆ ಅದನ್ನ ಪೂರೈಸೋನು, ಅದನ್ನ ಯಾರು ಪ್ರತಿ ಸತಿ ಇಂದ್ರಿಯ ಆಸೆ ಬಂದ್ರೆ ಅದನ್ನ ಯಾರು ಪೂರೈಸ್ತಾರೋ ಅವರು ಒಂದು ಬೆಂಕಿಗೆ ನಾವು ತುಪ್ಪ ಸುರಿದಂಗೆ, ಬೆಂಕಿಗೆ ತುಪ್ಪ ಸುರಿದಾಗ ಏನಾಗುತ್ತೆ, ಅದು ಆರೋಗ್ಬಿಡುತ್ತ ಇನ್ನು ಜಾಸ್ತಿ ಉರಿಯುತ್ತ, ಇನ್ನು ಜಾಸ್ತಿ ಉರಿಯುತ್ತೆ. ಅದೇ ರೀತಿ ನಮಗೆ ಆಸೆಗಳು ಬಂದಾಗ ನಾವು ಅದನ್ನ ಪೂರೈಸ್ತಾ ಹೋದ್ರೆ ಏನಾಗುತ್ತೆ, ಆಸೆಗಳು ಎಂದೂ ಕಡಿಮೆ ಆಗೋದಿಲ್ಲ, ಹೆಚ್ಚುತ್ತಾ ಹೋಗುತ್ತವೆ. ನಾವ್ ಅನ್ಕೊಂತೀವಿ, ಓ ಇದೊಂದು ವಸ್ತು ತಗೊಂಡ್ರೆ ನನಗೆ ಆಮೇಲೆ ನನಗ್ ಮನಃಶಾಂತಿ ಸಿಗುತ್ತೆ, ಇನ್ನೊಂದು ವಸ್ತು ತಗೊಂಡ್ರೆ ನನಗ್ ಮನಃಶಾಂತಿ ಸಿಗುತ್ತೆ, ಇಲ್ಲ ಕೊನೆನೇ ಇಲ್ಲ ಅದಕ್ಕೆ. ನಿಜವಾಗ್ಲೂ ಮನಃಶಾಂತಿ ಸಿಗ್ಬೇಕು ಅಂದ್ರೆ ಈ ಇಂದ್ರಿಯ ತೃಪ್ತಿಯನ್ನ, ಈ ಇಂದ್ರಿಯ ಭೋಗವನ್ನ ನಿಲ್ಲಿಸ್ಬೇಕು ನಾವು, ಅವಾಗ ನಿಜವಾಗ್ಲೂ ನಮಗೆ ಮನಃಶಾಂತಿ. ಅಂದ್ರೆ ಅವಶ್ಯಕತೆಗಳನ್ನ ನಾವು ತಗೋಬೇಕು, ಜೀವನದಲ್ಲಿ ನಮ್ಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ತಗೋಬೇಕಷ್ಟೇ. ದೇಹಕ್ಕೆ ಹುಷಾರಿಲ್ವ, ಡಾಕ್ಟರ್ ಹತ್ರ ಹೋಗ್ಬೇಕು. ಆಹಾರ ಚೆನ್ನಾಗಿರೋ ಪುಷ್ಟಿಕರವಾದ ಆಹಾರವನ್ನು ತಗೋಬೇಕು, ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡ್ಬೇಕು, ಇರೋದಕ್ಕೆ ಒಂದು ಜಾಗ ಹಾಕೊಳಕ್ಕೆ ಒಂದ್ ಸ್ವಲ್ಪ ಬಟ್ಟೆಗಳಿದ್ರೆ ಸಾಕು ಅಷ್ಟೇ, ಇನ್ನೇನ್ ಬೇಕು. ಅರೆ ನಮ್ಮ ಬೇಕುಗಳಿಗೆ ಒಂದು ಕೊನೆನೇ ಇಲ್ಲ, ಇದು ಬೇಕು ಅದ್ ಬೇಕು ಮತ್ತೊಂದ್ ಬೇಕು ನಡೀತಾನೆ ಇರುತ್ತೆ. ಆ ರೀತಿ ನಾವು ಜೀವನ ನಡೆಸಿದ್ರೆ ನಮ್ಗೆ ಮನಃಶಾಂತಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ವಸ್ತು ನೋಡ್ತೀವಿ ಮತ್ತೆ ಇನ್ನೊಂದು ವಸ್ತು ನೋಡ್ತೀವಿ, ಆ ವಸ್ತು ತಗೋಬೇಕು, ಆ ವಸ್ತು ತಗೊಳ್ಳೋದಕ್ಕೆ ಮತ್ತೆ ಅದನ್ನ ಗಳಿಸ್ಬೇಕು, ಅದಾದ್ಮೇಲೆ ಇನ್ನೊಂದು ಮತ್ತೊಂದು, ಇದಕ್ಕೆ ಕೊನೆನೇ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ಒಂದು ನದಿಗೆ ನದಿಗಳು ಸೇರಿ ಸಮುದ್ರಕ್ಕೆ ಹರಿಯುತ್ತವೆ ನದಿಗಳೆಲ್ಲವೂ, ಆದ್ರೆ ಸಮುದ್ರ ಅದರಿಂದ ಏನು ಅದಕ್ಕೆ ತೊಂದರೆ ಆಗೋದಿಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಯಾಕಂದ್ರೆ ಸಮುದ್ರದಲ್ಲಿ ಆಗ್ಲೇ ಅಷ್ಟೊಂದು ನೀರಿದೆ, ಇನ್ನೊಂಚೂರು ನೀರ್ ಬಂದ್ ಸೇರ್ಕೊಂಡ್ರೆ ಅದಕ್ಕೆ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ನಮಗೆ ನಿರಂತರವಾಗಿ ಪ್ರತಿಯೊಬ್ಬ ಜೀವಿಗೂ ಕೂಡ ನಿರಂತರವಾಗಿ ಆಸೆಗಳು ಬರ್ತಾ ಇರುತ್ತೆ, ಒಂದಾದ್ಮೇಲೆ ಇನ್ನೊಂದು ಆಸೆಗಳು ಬರ್ತಾ ಇರುತ್ತೆ. ಅದೇ ಆಸೆಗಳನ್ನ ನಾವು ಪೂರೈಸೋದಕ್ಕೆ ಪ್ರಯತ್ನ ಮಾಡ್ಬಾರ್ದು. ಒಂದ್ಸರಿ ಬರುತ್ತೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ಬಿಟ್ಬಿಡ್ಬೇಕು ಆಸೆನ, ಸರಿ ವ್ಯರ್ಥ ಇದು, ಕೃಷ್ಣನ ಸೇವೆಗೆ ಉಪಯೋಗ ಆಗುತ್ತಾ ಇಲ್ಲ, ವೇಸ್ಟ್, ಬಿಟ್ಬಿಡೋದು. ಆದ್ರೆ ಈ ರೀತಿ ನಾವು ಜೀವನ ನಡೆಸೋದಕ್ಕೆ ಪರಮ ದೃಷ್ಟವಾಗಿ ಬರ್ತದೆ, ನಮಗೆ ಒಂದು ಉನ್ನತವಾದ ಒಂದು ಆನಂದವನ್ನ ನಾವು ಕಂಡಿರ್ಬೇಕು. ಆ ಉನ್ನತವಾದ ಆನಂದ ಎಲ್ಲಿ ಕಂಡು ಹೇಗೆ ಕಾಣ್ತೀವಿ ನಾವು, ಭಗವಂತನ ಭಕ್ತಿ ಸೇವೆಯಲ್ಲಿ, ಭಕ್ತರ ಸಂಘದಲ್ಲಿ. ಯಾವಾಗ ನಾವು ಭಗವಂತನ ಭಕ್ತಿ ಸೇವೆ ಮಾಡ್ತೀವಿ, ಭಕ್ತರ ಸಂಘದಲ್ಲಿ ಇರ್ತೀವಿ, ಅವಾಗ ನಾವು ಆ ಉನ್ನತ ಒಂದು ರಸವನ್ನ, ಒಂದು ಆನಂದವನ್ನ ಅನುಭವಿಸ್ತೀವಿ. ಆ ಉನ್ನತವಾದ ಆನಂದವನ್ನ ಅನುಭವಿಸಿದಾಗ ಈ ಕೆಳಮಟ್ಟದ ಆನಂದ ನಮಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಕೊನೆಯಲ್ಲಿ ಜ್ಞಾಪಿಸಿ, ಈ ಒಂದು ಭಕ್ತರ ಸಂಘಕ್ಕೆ ಒಂದು ಅವಕಾಶ ಇದೆ, ಒಂದು ಯಾತ್ರೆಯನ್ನ ನಾವು ದೇವಸ್ಥಾನದಿಂದ ಆಯೋಜನೆ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ನಾನು ಅನೌನ್ಸ್ ಮಾಡ್ತೀನಿ ಕೊನೆಗೆ. ಅದರಿಂದ ಈ ಒಂದು ಮನಸ್ಸನ್ನ ನಾವು ಶಾಂತವಾಗಿ ಇಟ್ಕೋಬೇಕು ಅಂದ್ರೆ ಈ ವಸ್ತು ವಿಷಯಗಳಿಂದ ಸ್ವಲ್ಪ ದೂರವಿರ್ಬೇಕು, ಅದರ ಹಿಂದೆ ಓಡದಷ್ಟು ನಮ್ಗೆ ಮನಃಶಾಂತಿ ಸಿಗೋದು ಕಷ್ಟ. ಓಕೆ, 71 ವಿಹಾಯ ಕಾಮಾನ್ ಎಸ್ ಸರ್ವಾನ್ ಧುಮಾಂ ಶರತಿ ಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಅಧಿಗಚ್ಚತಿ. ನೋಡಿ ಕೊನೆಗೆ ಒಂದು ಸಾರಾಂಶ ಕೊಟ್ಬಿಡ್ತಾ ಇದ್ದಾನೆ ಕೃಷ್ಣ, ಏನೋ ಯಾರು ಎಲ್ಲ ಇಂದ್ರಿಯ ತೃಪ್ತಿಯ ಬಯಕೆಗಳನ್ನು ತ್ಯಜಿಸಿದ್ದಾರೋ, ಯಾರು ಯಾವ ಆಸೆಗಳು ಭೌತಿಕ ಆಸೆಗಳು ಇಲ್ಲದೆ ಜೀವನ ನಡೆಸ್ತಾ ಇದ್ದಾರೋ, ಯಾರು ನನ್ನದು ಎಂಬ ಒಂದು ಅಹಂಭಾವವನ್ನು ತ್ಯಜಿಸಿದ್ದಾರೋ ಮತ್ತು ನಿಜವಾಗಿಯೂ ತಮ್ಮ ಹುಸಿ ಅಹಂಕಾರವನ್ನ ತ್ಯಜಿಸಿದ್ದಾರೋ ಅವರು ನಿಜವಾದ ಶಾಂತಿಯನ್ನು ಸಾಧಿಸಬಹುದು. ನೋಡಿ ನಾಲ್ಕು ಅಂಶಗಳಿದೆ, ಮತ್ತೆ ಹೇಳ್ತೀನಿ. ಇಂದ್ರಿಯ ತೃಪ್ತಿಯ ಬಯಕೆಗಳು, ಇದು ಬೇಕು ಅದು ಬೇಕು ಇದರಿಂದ ನನಗೆ ನಾನು ಸಂತೋಷವನ್ನು ಅನುಭವಿಸ್ತೀನಿ ಅನ್ನೋ ವಿಷಯಗಳನ್ನ ಬಿಟ್ಟಿರ್ಬೇಕು. ಎರಡನೇದು ಬೇರೆ ಯಾವ ಆಸೆಗಳು ಇರಬಾರ್ದು, ಆಧ್ಯಾತ್ಮಿಕ ಆಸೆಗಳು ಬಿಟ್ಟು ಬೇರೆ ಯಾವ ಭೌತಿಕ ಆಸೆಗಳು ಇರಬಾರ್ದು. ಮೂರನೇದು ಇದು ನಂದು, ಇದು ಇನ್ನೊಬ್ಬರದು, ಇದು ನನಗೆ ಸೇರಿರೋದು, ಈ ಸ್ವಾಮಿತ್ವ ಸ್ವಾಮಿ ಭಾವ ಇದನ್ನ ಬಿಟ್ಬಿಡ್ಬೇಕು. ಎಲ್ಲವೂ ಭಗವಂತ ನನಗೆ ಕೊಟ್ಟಿರೋದು ಅವನ ಸೇವೆಯಲ್ಲಿ ಉಪಯೋಗಿಸಕ್ಕೆ ಅಷ್ಟೇ, ಯಾವುದು ನನ್ನದಲ್ಲ, ನಾನು ಇದನ್ನ ತಗೊಂಡು ಹೋಗೋದಿಲ್ಲ ಈ ಭೌತಿಕ ಜಗತ್ತಿನಿಂದ, ನಾನು ಇಲ್ಲಿರೋ ತನಕ ಅದು ನನ್ನ ಒಂದು ಸ್ವಾಧೀನದಲ್ಲಿದೆ, ಅದನ್ನ ನಾನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು.
ನಾನು ನನ್ನದು ಅನ್ನೋದನ್ನ ಬಿಟ್ಬಿಡ್ಬೇಕು. ಕೊನೆಗೆ ನಾನು ಅಂದ್ರೆ ಇದೆಲ್ಲ ಈ ಹುಸಿ ಅಹಂಕಾರ. ನಾನು ಎಷ್ಟು ಮುಖ್ಯವಾದ ವ್ಯಕ್ತಿ, ಅವ್ರು ಹೇಗೆ ನನಗೆ ಇರೋದು ಈ ರೀತಿ ಹೇಳಕ್ ಸಾಧ್ಯ, ಅವ್ರು ಯಾಕೆ ಈ ತರ ಮಾತಾಡಿದ್ರು ನನ್ ಜೊತೆ, ನನಗೆ ಯಾರು ಗೌರವಾನೇ ಕೊಡೋದಿಲ್ಲ, ಇವೆಲ್ಲ ವಿಷಯಗಳು ಕೂಡ ಅಹಂಕಾರದ ವಿಷಯಗಳು. ಅಹಂಕಾರ ನಾನು ಮುಖ್ಯ ತಿಳಿಸ್ಕೊಡ್ಬೇಕು. ನಾವು ನಿಜವಾಗಿಯೂ ಮುಖ್ಯರಲ್ಲ. ಏನು ಸಾಧನೆ ಮಾಡಿದೀವಿ ನಾವು? ನಾವು ಮುಖ್ಯ, ನನಗೆ ಯಾರಾದ್ರೂ ಗೌರವ ಕೊಡ್ಬೇಕು ಅನ್ನೋದಕ್ಕೆ ಏನು ಸಾಧನೆ ಮಾಡಿದೀವಿ ನಾವು ಹೇಳಿ ನೋಡೋಣ. ಏನಾದ್ರು ಸಾಧನೆ ಮಾಡಿದೀವ ನಿಜವಾಗ್ಲು ಬೇರೆಯವರು ನಮ್ಮನ್ನ ಗೌರವಿಸ್ಬೇಕು ಅಂತ ಅನ್ನೋದಕ್ಕೆ? ಭಗವಂತನ ಭಕ್ತಿ ಸೇವೆ ಬಿಟ್ಬಿಟ್ಟು ಇಂದ್ರಿಯ ತೃಪ್ತಿ ಮಾಡ್ಕೊಂಡು ಇಲ್ಲಿ ಜೀವನ ಕಳೀತಾ ಇದೀವಿ ಭೌತಿಕ ಜಗತ್ತಿನಲ್ಲಿ. ಇದಕ್ಕೆ ಉದಾಹರಣೆ ಕೊಡ್ತಾರೆ, ಒಂದು ಜೈಲ್ ಇರುತ್ತೆ, ಜೈಲಲ್ಲಿ ಒಂದು ಥರ್ಡ್ ಕ್ಲಾಸ್ ಒಂದು ಕಾರಾಗೃಹ ಇದೆ, ಇನ್ನೊಂದು ಫಸ್ಟ್ ಕ್ಲಾಸ್ ಕಾರಾಗೃಹ ಇದೆ. ಥರ್ಡ್ ಕ್ಲಾಸ್ ಜೈಲಲ್ಲಿ ಕ್ಲೀನ್ ಆಗಿಲ್ಲ, ಯೂನಿಫಾರ್ಮ್ ಇದೆ, ಕೊಳೆ ಯೂನಿಫಾರ್ಮು, ಇರೋದಕ್ಕೆ ಒಂದು ಚಿಕ್ಕ ರೂಮ್ ಇದೆ, ಅದೇ ಫಸ್ಟ್ ಕ್ಲಾಸ್ ಜೈಲ್ ಇದೆ. ಫಸ್ಟ್ ಕ್ಲಾಸ್ ಜೈಲ್ಗೆ ಯಾರು ಹೋಗ್ತಾರೆ? ಈ ಪೊಲಿಟಿಷಿಯನ್ಸ್ ಎಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವ್ರನ್ನ ಸಾಮಾನ್ಯ ಜನರ ಜೊತೆ ಸೇರಿಸಲ್ಲ ಅವ್ರು. ಅವರಿಗೆ ಎ ಸಿ ಇರುತ್ತೆ, ಬೇರೆ ಅಡುಗೆ ಇರುತ್ತೆ, ಯೂನಿಫಾರ್ಮ್ ಹಾಕೋಬೇಕಾಗಿಲ್ಲ, ದೊಡ್ಡ ರೂಮ್ ಇರುತ್ತೆ. ಈ ಥರ್ಡ್ ಕ್ಲಾಸ್ ಜೈಲಲ್ಲಿ ಇರೋನು ಫಸ್ಟ್ ಕ್ಲಾಸ್ ಜೈಲಲ್ಲಿ ಇರೋನು ಇಬ್ರು ಮಧ್ಯ ಒಂದು ಸಂವಾದ ನಡೀತಾ ಇದೆ. ಅವನು ಫಸ್ಟ್ ಕ್ಲಾಸ್ ಜೈಲಲ್ಲಿ ಇರೋ ಬಂದ ಹೇಳ್ತಾನೆ, ಏ ನೋಡು ನೀನು ಥರ್ಡ್ ಕ್ಲಾಸ್ ಜೈಲಲ್ಲಿ ಇದೆಯಾ ನೀನು? ಏ ನಿನ್ಗೆ ಎಂತ ನಿನ್ ಸ್ಥಾನ? ನಾನು ನೋಡು, ನಾನ್ ಫಸ್ಟ್ ಕ್ಲಾಸ್, ಎ ಸಿ ಇದೆ ನನ್ಗೆ, ಯೂನಿಫಾರ್ಮ್ ಹಾಕೋಬೇಕಾಗಿಲ್ಲ, ಅವರೇ ಬಂದು ನನಗೆ ಬಡಿಸ್ತಾರೆ ಊಟ, ಬೇಕಾಗಿದ್ ಕೊಡ್ತಾರೆ. ಆದ್ರೆ ಇಬ್ರು ಅವನು ಮರ್ತ್ಬಿಟ್ಟಿದ್ದಾನೆ, ನಾನು ಕೂಡ ಇರೋದು ಜೈಲ್ನಲ್ಲೇ, ಫಸ್ಟ್ ಕ್ಲಾಸ್ ಜೈಲಲ್ಲಿ ಇದ್ರೆ ಏನು ದೊಡ್ಡ ಅಹಂಕಾರದ ವಿಷಯನ? ಅದೇ ರೀತಿ ನಾವೆಲ್ಲ ಇರೋದು ಈ ಜೈಲ್ನಲ್ಲಿ, ಭೌತಿಕ ಜಗತ್ತು ಅನ್ನೋ ಜೈಲ್ನಲ್ಲಿ ಇದೀವಿ. ಒಬ್ರ ಹತ್ರ ಒಂದಿದೆ, ಇನ್ನೊಬ್ರ ಹತ್ರ ಇನ್ನೊಂದಿದೆ, ಒಬ್ರ ಹತ್ರ ಸಂಪತ್ತಿದೆ, ಇನ್ನೊಬ್ರ ಹತ್ರ ಸಂಪತ್ತಿಲ್ಲ. ಆದ್ರೆ ಇದೇನು ಈ ವಿಷಯಗಳ ಮೇಲೆ ನಾವು ಅಹಂಕಾರ ಪಡೋದ್ರಿಂದ, ಅಥವಾ ನಾನೇನೋ ಗಳಿಸ್ಬಿಟ್ಟಿದೀನಿ ಅಂತ ಅನ್ಕೊಳ್ಳೋದ್ರಿಂದ ನಾವು ನಿಜವಾಗ್ಲೂ ನಾವೇನು ಸಾಧನೆ ಮಾಡಿಲ್ಲ. ನಮ್ಮ ಪೂರ್ವ ಪುಣ್ಯ ಕರ್ಮಗಳ ಕಾರಣವಾಗಿ ನಮ್ಗೆ ಏನೋ ಒಂದು ಇಷ್ಟು ಸಂಪತ್ತು, ಸೌಂದರ್ಯ, ಬುದ್ಧಿ ಇವೆಲ್ಲ ಬಂದಿರತ್ತೆ. ಆದ್ರೆ ಆ ವಿಷಯಗಳಿಂದ ನಮ್ಗೆ ನಾವು ಅಹಂಕಾರ ಪಡೋದಕ್ಕೆ ನಿಜವಾಗ್ಲೂ ಕಾರಣ ಇಲ್ಲ. ಅದು ಇನ್ನು ಪತನವಾಗೋದಕ್ಕೆ ಒಂದು ಅದು ಕಾರಣ, ಹೇತುವಾಗುತ್ತೆ. ಯಾರು ಈ ರೀತಿ ಇರೋದಕ್ಕೆ ಸಾಧ್ಯವಾಗುತ್ತೋ ಅವ್ರಿಗೆ ನಿಜವಾಗಿಯೂ ಭಗವಂತನ ಕೃಪೆ, ನಿಜವಾಗಿಯೂ ಶಾಂತಿಯನ್ನು ಅವರು ಸಾಧನೆ ಮಾಡ್ಬೋದು ಜೀವನದಲ್ಲಿ. ಕೇವಲ ಭಕ್ತ ಮಾತ್ರ ಇದನ್ನ ಸಾಧನೆ ಮಾಡಕ್ ಸಾಧ್ಯ. ಈ ಹಂತವನ್ನು ಭಕ್ತರಾಗೋದಕ್ಕೆ ಇರೋದು ಸುಲಭವಾದ ಮಾರ್ಗ ABCD. ಭಕ್ತರ ಸಂಘ, ಭಗವದ್ಗೀತಾ ಭಾಗವತಗಳ ಶ್ರವಣ, ಹರೇ ಕೃಷ್ಣ ಮಹಾಮಂತ್ರದ ಜಪ, ಮತ್ತು ಭಗವಂತನ ಪ್ರಸಾದದ ಸೇವನೆ. ಇದಿಷ್ಟು ಮಾಡಿದ್ರೆ ನಾವು ಈ ಹಂತವನ್ನ ಸುಲಭವಾಗಿ ಸೇರ್ಬೋದು. ಕೊನೆ ಕೃಷ್ಣ ಹೇಳ್ತಾ ಏನ್ ಹೇಳ್ತಾನೆ, ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಯತಿ ಸಿತ್ವಾಸ್ಯಂ ಅಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಗಚ್ಚುತಿ. ಅಂತ ಕಾಲೇಪಿ, ನಾವು ಸಾಯೋದಕ್ಕೆ ಒಂದು ಕ್ಷಣ ಮುಂಚೆ ಕೂಡ ನಾವು ಈ ಒಂದು ಹಂತವನ್ನ ತಲುಪಿದ್ರೆ ನಮ್ಗೆ ನಿರ್ವಾಣ. ನಿರ್ವಾಣ ಅಂದ್ರೆ ಈ ಭೌತಿಕ ಎಲ್ಲಾ ತೊಂದರೆಗಳಿಂದ ನಾವು ಮುಕ್ತಿಯನ್ನ ಪಡಿತೀವಿ. ಆಮೇಲೆ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ನಮ್ಗೆ ಸಾಧ್ಯವಾಗ. ಅದರಿಂದ ಈ ಒಂದು ಮುಖ್ಯವಾದ ಇದು ಭಗವದ್ ಎರಡನೇ ಅಧ್ಯಾಯದ ಕೊನೆ, ಇದು ಎರಡನೇ ಅಧ್ಯಾಯದ ಸಂಪೂರ್ಣ ಭಗವದ್ ಎರಡನೇ ಅಧ್ಯಾಯವನ್ನು ಅದಕ್ಕೆ ಸಂಪೂರ್ಣ ಭಗವದ್ಗೀತೆಯ ಸಾರಾಂಶ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಎಲ್ಲವೂ ಕೊಟ್ಟಿದ್ದಾನೆ ಕೃಷ್ಣ. ಕರ್ಮಯೋಗದ ಬಗ್ಗೆ ಮಾತಾಡ್ತಾನೆ, ಜ್ಞಾನ ಯೋಗ, ಮುಖ್ಯವಾಗಿ ಭಕ್ತಿ ಯೋಗ. ಆ ಭಕ್ತಿ ಯೋಗ ಸಾಧನೆ ಮಾಡೋದ್ರಿಂದ ಆ ಒಂದು ಸ್ಥಿತಪ್ರಜ್ಞನ ಸ್ಥಿತಿ, ಶಾಂತಿಯ ಸೂತ್ರ ಹೇಗೆ ಇದರ ಇದರಲ್ಲಿ ನಾವು ಎಷ್ಟೊಂದು ವಿಷಯಗಳ ಚರ್ಚೆ ಮಾಡಿದೀವಿ. ನಮ್ಗೆ ಏನು ಜ್ಞಾಪಕ ಇರಲಿಲ್ಲ ಅಂದ್ರೂ ಒಂದೇ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಏನೋ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ. ಅದೊಂದೇ ಇದ್ರ ಈ ಸಂಪೂರ್ಣ ವಿಷಯಗಳ ಸಾರಾಂಶ ಅಂದ್ರೆ ಅದೊಂದೇ, ಭಗವಂತನ ಭಕ್ತಿಯಲ್ಲಿ ಸೇವೆ ತೊಡಗಬೇಕು. ಮತ್ತೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದಾಗ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟ ಸಮಸ್ಯೆಗಳನ್ನ ಎಲ್ಲವನ್ನು ಕೂಡ ನಾವು ಸುಲಭವಾಗಿ ಎದುರಿಸ್ಕೊಂಡು ಭಗವಂತನ ಶರಣಾಗತಿಯಲ್ಲಿ
ಜೀವನ ಸಂತೋಷವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಅದಲ್ಲದೆ ಮುಂದಿನ ಜನ್ಮದಲ್ಲಿ ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಸಚ್ಚಿದಾನಂದ ವೈಕುಂಠ ಲೋಕದಲ್ಲಿ ಯಾವ ಆತಂಕವಿಲ್ಲದೆ ನಾವು ನಮ್ಮ ಜೀವನವನ್ನ ಸಂತೋಷವಾಗಿ ಭಗವಂತನ ಸೇವೆಯಲ್ಲಿ ನಡೆಸಬಹುದು. ಅದಕ್ಕೆ ಮುಖ್ಯವಾದ ಅಂಶ ಏನು, ಈ ಇಂದ್ರಿಯ ತೃಪ್ತಿ ಹಿಂದೆ ನಾವು ಬೀಳೋದನ್ನ ನಿಲ್ಲಿಸ್ಬೇಕು, ಅದ್ರ ಹಿಂದೆ ಓಡೋದನ್ನ ನಿಲ್ಲಿಸ್ಬೇಕು. ಇಷ್ಟು ಹೇಳಿ ಇವತ್ತಿನ ಈ ಒಂದು ಪ್ರವಚನ ಮುಗಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಹೇಳಿ. ರೂಪಮಾತೆ ನಮಸ್ಕಾರ ಪ್ರಭುಜಿ. ಹರೇ ಕೃಷ್ಣ. ಐ'ಮ್ ಸಾರಿ, ಇದು ಲೈಕ್ ನೀವ್ ಹೇಳ್ತಾ ಇದ್ರಿ ಮನುಷ್ಯರು ನಾವು ಭಕ್ತಿ ಮಾರ್ಗದಲ್ಲೇ ಹೋಗ್ಬೇಕು, ಓಕೆ ಫೈನ್. ಪೀಪಲ್ ಹೂ ಆರ್ ಅಂದ್ರೆ ಮನುಷ್ಯರು ಆಲ್ರೆಡಿ ಹೂ ಆರ್ ಇನ್ ಭಕ್ತಿ ಸೇವೆ, ರೈಟ್? ಒಂದ್ ರೀಸೆಂಟ್ ಆಗಿ ಒಂದ್ ಪೋಸ್ಟ್ ನೋಡಿದೆ, ಎವ್ರಿ ಟೈಮ್ ಯುನೋ ಅವರು ಭಕ್ತಿ ಸೇವೆ ಇದು ಭಕ್ತಿ ಇದು ಸ್ಪಿರಿಚುಯಲ್ ಥಿಂಗ್ಸ್ ಅಂಡ್ ಆಲ್ ದೇ ಟಾಕ್, ಓಕೆ, ಅಂತವರು ಡೋಂಟ್ ದೇ ಬಿ ಮೆಂಟಲಿ ಸ್ಟ್ರಾಂಗ್? ಸೊ ಅದು ಓಕೆ, ಇಟ್ಸ್ ಅ ವೆರಿ ಜನರಿಕ್ ಕ್ವೆಶ್ಚನ್. ಭಕ್ತಿ ಸೇವೆಯಲ್ಲಿ ಇವಾಗ ಹೆಂಗೆ ಅಂದ್ರೆ, ಇವಾಗ ಸಪೋಸ್ ನಾವು 100 meters ರನ್ನಿಂಗ್ ರೇಸ್ ಓಡೋದಕ್ಕೆ ನಾವು ರೆಡಿ ಆಗ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಓಕೆ. ಸೊ 100 meters ರನ್ನಿಂಗ್ ರೇಸ್ ಓಡೋದಕ್ಕೆ ಒಬ್ರು 5 seconds ಅಲ್ಲಿ ಓಡ್ತಾರೆ, ಒಬ್ರು ಅಥವಾ 8 seconds ಅಲ್ಲಿ ಆಗಲ್ಲ, ಒಬ್ಬ 8 seconds ಅಲ್ಲಿ ಓಡ್ತಾನೆ, ಒಬ್ಬ 20 seconds ಅಲ್ಲಿ ಓಡ್ತಾನೆ, ಹೌದಾ? ಇವಾಗ ಈ 20 seconds ಅಲ್ಲಿ ಓಡ್ತಾ ಇರೋನು ಅವನು ಓಡ್ತಾ ಇದ್ದಾನೆ, ಅರೆ ಅವನು ನಿಜವಾಗ್ಲೂ ಸರಿಯಾಗಿ ಓಡ್ತಾ ಇಲ್ಲ, ಹೌದಾ? ಅವನು 8 seconds ಅಲ್ಲಿ ಓಡ್ಬೇಕು, ಅವಾಗ ಅವ್ನು ನಿಜವಾಗ್ಲೂ ಸರಿಯಾಗಿ ಓಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಅಂದ್ರೆ ಏನರ್ಥ, ಭಕ್ತಿ ಸೇವೆಯ ಮಾರ್ಗವನ್ನ ನಾವು ಪ್ರಾರಂಭ ಮಾಡಿದೀವಿ ಅಂದ್ರೆ ನಾವು ವಿ ಹ್ಯಾವ್ ನಾಟ್ ಅಚೀವ್ಡ್ ಪರ್ಫೆಕ್ಷನ್, ಪರಿಪೂರ್ಣತೆಯನ್ನ ನಾವು ಸಾಧನೆ ಮಾಡಿಲ್ಲ ಇನ್ನು. ಆದ್ರಿಂದ ಏನಾಗುತ್ತೆ, ನಮ್ಮಲ್ಲೂ ಕೂಡ ಎಷ್ಟೊಂದು ನೆಗೆಟಿವಿಟೀಸ್ ಇರುತ್ತೆ ಇನ್ನು. ಅಂದ್ರೆ ಆ ನೆಗೆಟಿವಿಟೀಸ್ ಕ್ರಮೇಣವಾಗಿ ಹೋಗುತ್ತೆ, ನಮ್ಮಲ್ಲಿರೋ ಕೆಟ್ಟ ಗುಣಗಳು ಅಥವಾ ಯಾವ್ದಾರು ಇರ್ಬೋದು ಅಂಶಗಳು, ಸರಿ ಅಲ್ಲ ಅಂತ ಅನ್ಸುವಂತ ಅಂಶಗಳು ಉಳಿಯುತ್ತೆ. ಅದು ಹೇಗೆ ಅಂದ್ರೆ, ಒಂದು ಫ್ಯಾನ್, ಫ್ಯಾನ್ ಸುತ್ತಾ ಇದೆ, ನೀವು ಫ್ಯಾನ್ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಫ್ಯಾನ್ ತಕ್ಷಣ ನಿಂತೋಗ್ಬಿಡುತ್ತಾ? ಸ್ವಲ್ಪ ಸಮಯ ತಗೊಳುತ್ತೆ. ಅದು ಏನು ಅಂದ್ರೆ, ನಮ್ಗೆ ಇವೆಲ್ಲ ಭಕ್ತಿ ಯೋಗ ಎಂತದು ಎಷ್ಟು ಎಂತ ಪ್ರೋಸೆಸ್ ಅಂದ್ರೆ, ಸರಿಯಾದ ಮಾರ್ಗವನ್ನ, ಅದಕ್ಕೆ ನಾನು ಮತ್ತೆ ಮತ್ತೆ ಎಲ್ಲ ನಮ್ ಭಕ್ತರಿಗೆ ಹೇಳ್ತಾ ಇರ್ತೀನಿ, ಪ್ರಭುಪಾದರು ಕೊಟ್ಟಿರುವಂತಹ ಮಾರ್ಗವನ್ನ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡ್ತಾರೋ ಅವರು ತಮ್ಮ ಜೀವನದಲ್ಲಿ ಇವೆಲ್ಲವನ್ನ ತುಂಬಾ ಸುಲಭವಾಗಿ ಕಾಣ್ತಾರೆ. ಆದ್ರೆ ಯಾರು ಮಾರ್ಗವನ್ನ ಸರಿಯಾಗಿ ಅನುಸಾರ ಮಾಡ್ತಾ, ಯಾರು ಫಾಲೋ ಮಾಡ್ತಾ ಇಲ್ವೋ ಅವ್ರಿಗೆ ಎಲ್ಲಾ ರಿಸಲ್ಟ್ ಕಾಣೋದಿಲ್ಲ, ಆದ್ರೆ ಅವ್ರು ಭಕ್ತಿಯ ಮಾರ್ಗದಲ್ಲಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಟ್ರೈನ್ ಟಿಕೆಟ್ ತಗೊಂಡಿದ್ದೀರಾ? ಒಂದು ಜನ್ಮದಲ್ಲಿ ಹೋಗ್ತೀವೋ 100 ಜನ್ಮದಲ್ಲಿ ಹೋಗ್ತೀವೋ ಅದು ನಮ್ ಕೈನಲ್ಲಿ ಬಿಟ್ಟಿರೋದು. ಯಾವ್ದೇ ಪ್ರೋಸೆಸ್ ಆದ್ರೂ ಆಗ್ಲಿ, ಇವಾಗ ಯಾರೋ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಹೇಳ್ತಾರೆ ಮೆಡಿಸಿನ್ ತಗೊಳ್ಳಿ, ವಾಕಿಂಗ್ ಮಾಡಿ, ಊಟ ಈ ತರ ತಗೊಳ್ಳಿ, ಇಷ್ಟೊತ್ತಕ್ ತಗೊಳ್ಳಿ, ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸರಿಯಾಗಿ ಪಾಲನೆ ಮಾಡ್ತಾ ಇರೋರು ಆರೋಗ್ಯವಂತರಾಗ್ತಾರೆ, ಸರಿಯಾಗಿ ಮಾಡ್ತಾ ಇಲ್ದೇ ಇರೋರು ಅವ್ರ ರೋಗ ಇನ್ನು ಮುಂದುವರಿಯುತ್ತೆ. ಆದ್ರಿಂದ ಸುಮ್ನೆ ನಾವು ಭಕ್ತಿಯ ಮಾರ್ಗದಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ಸಾಧನೆ ಮಾಡ್ಬಿಟ್ಟಿದೀವಿ ಅಂತಲ್ಲ. ಭಕ್ತಿಯ ಮಾರ್ಗದಲ್ಲಿ ಇದೀವಿ ಅಂದ್ರೆ ನಾವು ಆ ಟ್ರೀಟ್ಮೆಂಟ್ ನ ಶುರು ಮಾಡಿದೀವಿ ಅಂತ ಅರ್ಥ. ಟ್ರೀಟ್ಮೆಂಟ್ ಇಲ್ದೇ ಇರೋದಕ್ಕಿಂತ ವಾಸಿ ಅಲ್ವಾ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ, ಆದ್ರೆ ಅದಕ್ಕೆ ಸಮಯ ತಗೊಳುತ್ತೆ ಆ ಟ್ರೀಟ್ಮೆಂಟ್, ಆ ರೋಗ, ಈ ಭೌತಿಕ ಆಸೆಗಳು, ಈ ಭೌತಿಕ ವಿಷಯಗಳ ಮೇಲೆ ನಮ್ಗೆ ಇರುವಂತ ಆಸೆ, ಆ ರೋಗ ಜನ್ಮ ಜನ್ಮಾಂತರಗಳಿಂದ ಇದೆ, ಸುಲಭವಾಗಿ ಅದು ಕ್ಯೂರ್ ಆಗ್ಬಿಡೋದಿಲ್ಲ, ತುಂಬಾ ಅದಕ್ಕೆ ನಾವು ಶ್ರಮ ಪಡ್ಬೇಕು. ಇದಕ್ಕೆ ಹೇಗೆ ಅಂದ್ರೆ, ನೀವು ಅಡುಗೆ ಮಾಡ್ತೀರಾ, ಯಾವ್ದಾದ್ರು ತುಂಬಾ ಜಿಡ್ಡಿಡ್ಬಿಟ್ಟಿದೆ ಪಾತ್ರೆ, ಅದನ್ನ 2 ದಿನ ನೀವು ಇಟ್ಬಿಟ್ಟಿದ್ದೀರಾ ಉಜ್ಜಕ್ಕೆ, ಸಮಯ ಸಿಗ್ಲಿಲ್ಲ ಅಂತ, 3ನೇ ದಿನ ಉಜ್ಜಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ ಇವೆಲ್ಲ ತುಂಬಿಕೊಂಡಿದೆ, ಜಿಡ್ಡಾಗ್ಬಿಟ್ಟಿದೆ ಪೂರ್ತಿ. ತುಂಬಾ ಉಜ್ಜಬೇಕು, ತುಂಬಾ ಕಷ್ಟಪಟ್ಟು ಉಜ್ಜದ ಮೇಲೆ ಕ್ರಮೇಣವಾಗಿ ಅದು ಹೋಗುತ್ತೆ, ಹೋಗಲ್ಲ ಅಂತಲ್ಲ, ಹೋಗುತ್ತೆ, ಅದಕ್ಕೆ ಸಮಯ ತಗೊಳುತ್ತೆ. ಸೊ ಅದರಿಂದ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಹಾಗನ್ಬಿಟ್ಟು ಯಾರೋ ಒಬ್ಬ ಭಕ್ತ ಭಕ್ತಿಯನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ, ಅವನಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ದೋಷಗಳಿದ್ರೆ ಅದನ್ನ ನಾವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಬಾರ್ದು. ಯಾಕೆಂದ್ರೆ ಮುಖ್ಯವಾಗಿ ಅವನು ಶ್ರದ್ಧೆಯಿಂದ ಆ ಒಂದು ಮಾರ್ಗವನ್ನ ಪಾಲನೆ ಮಾಡ್ತಾ ಇದ್ದಾನೆ. ಆದ್ರೆ ಈ ಮುಖ್ಯ ಅಂಶ ಏನು,
ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇರ್ಬೇಕು. ಶ್ರದ್ಧೆಯಿಂದ ನಾವು ಪಾಲನೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಪಾಲನೆ ಮಾಡ್ತಾ ಇಲ್ಲದೆ ಸುಮ್ನೆ ಬೇರೆಯವ್ರಿಗೆ ಶೋಗೋಸ್ಕರ ಮಾಡ್ತಾ ಇದ್ರೆ ಅವಾಗ ಏನು ಏನು ಮಾಡೋದಕ್ಕಾಗುತ್ತೆ? ಅವಾಗ ಮೋಸಗಾರರು ಅವರು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಎಲ್ಲಾ ತರ ವ್ಯಕ್ತಿಗಳು ಇರ್ತಾರೆ, ಭಕ್ತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋರು ಇರ್ಬೋದು ಜನ. ಓಕೆ, ಬೇರೆಯವರಲ್ಲಿ ಬೇರೆಯವ್ರಿಗೆ ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಎಲ್ಲ ಏನು ಪ್ರಶ್ನೆ ಇಲ್ಲ ಅಂದ್ರೆ ಎರಡು ವಿಷಯ ಇವತ್ತು ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು. ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ನೀವೆಲ್ಲರೂ ಎಷ್ಟು ಜಪ ಮಾಡ್ತೀರಾ ಅಂತ ನಾವು ಕೇಳಿದ್ವಿ. ಇವಾಗ ಮತ್ತೆ ಅದನ್ನೇ ಕೇಳ್ತೀವಿ, ನೀವು ಎಷ್ಟು ಮಾಡ್ತಾ ಇದೀರ ಅಂತ ನೀವು ಹೇಳ್ಬೇಕು. ನಾರಾಯಣ ಸ್ವಾಮಿ ಪ್ರಭುಗಳೇ, ಹರೇಕೃಷ್ಣ ಪ್ರಭು ಹೇಳಿ ಪ್ರಭು, ಬರ್ಕೋತೀರಾ ನೀವು? ಪ್ರಭು ಬರ್ಕೋ. ಓಕೆ, ಇದು ಐಫೋನ್ ಯಾರು ಐಫೋನ್ ಅಂತ ಇದೀರಾ? ಹೆಸರಿಲ್ಲ, ಐಫೋನ್ ಅಂತ ಯಾರು ಇದೀರಾ ಹೇಳ್ತೀರಾ? ಏ ರಾಮ್ ಪ್ರಸಾದ್ ಇರ್ಬೇಕು, ಅವ್ರ ಫೋನ್ ನಾನು ಯೂಸ್ ಮಾಡ್ತಿರೋದು. ಅವ್ರು ನಿಮ್ದು ರೇವತಿ ಅಂತ ಇಲ್ವಾ? ಅಲ್ಲ, ನಂದೇನೋ ಚಾರ್ಜ್ ಹೋಯ್ತು ಅಂತ. ಓಕೆ ಓಕೆ, ಐಫೋನ್. ಓಕೆ, ರೇವತಿ ಅವರೇ, ರೇವತಿ ಅವ್ರ ಎಷ್ಟು? ಎಂಟು ಎಂಟು ಎಂಟು. ಓಕೆ, ಓ ಇಲ್ಲ, ಇದು ಎರಡು ಐಫೋನ್ ಇದೆ, ನಿಮ್ದೊಂದು ಐಫೋನ್, ನೀವು ಮಾತಾಡ್ತಾ ಇದೀರ ಐಫೋನ್. ಓಕೆ, ನಾರಾಯಣ ಸ್ವಾಮಿ ಪ್ರಭು, ರೇವತಿ ಎಂಟು, ಇನ್ನೊಂದು ಐಫೋನ್, ಬರೀ ಐಫೋನ್ ಇದೆ. ಅದ್ಯಾರೋ ಗೊತ್ತಿಲ್ಲ, ಕೈ ಎತ್ತಿದ್ದಾರೆ, ವಾಯ್ಸ್ ಏನು ಕೇಳ್ತಾ ಇಲ್ಲ ಅವ್ರದ್ದು. ಓಕೆ, ಅನಸೂಯ ಅವರೇ, ನೀವು ಮುಂಚೆ ಇದ್ದು ಬಂದಿದ್ರ ಅಥವಾ ಈಗ ಹೊಸದಾಗಿ ಬಂದಿರೋದ? ಐದು ರೌಂಡ್ ಮಾಡ್ತಾ ಇದ್ದಾರೆ ಅನಸೂಯ ಮಾತಾಜಿ, ಐದು ರೌಂಡ್. ಆಮೇಲೆ 9686055643. ಹಾ ಪ್ರಭು, ನಾನು ಬಟ್ ನಾನೇನು ಕೌಂಟ್ ಏನ್ ಮಾಡ್ಕೊಂಡು, ನನ್ಗೆ ಐಡಿಯಾ ಇಲ್ಲ ಕೌಂಟ್ ಮಾಡ್ಕೊಂಡು ಮಾಡ್ಬೇಕು ಅಂತ. ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದಾಗ ನನ್ನ ಶ್ಲೋಕಗಳೆಲ್ಲ ಮುಗ್ದ್ಮೇಲೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹರೇ ಕೃಷ್ಣ ಜಪ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಲೆಯ ಮೇಲೆ ಆತರ ಗೊತ್ತಿಲ್ಲ. ಓಕೆ, ಅದು ಮಾಡ್ಬೇಕು. ಅದು ನೀ ಸುಮಿತ್ರ ಮಾತಾಡಿನ? ಹೌದೌದು. ಜಪೆ ಮಾಲೆ ನನ್ನ ಹತ್ರ ಏನು ಇಲ್ಲ, ನನ್ಗೆ ಅದಕ್ಕೆ ಗೊತ್ತಿಲ್ಲ. ಅದೆಲ್ಲ ಹೇಳ ಆದ್ಮೇಲೆ ನಾನು ಜಾಯಿನ್ ಆಗಿರೋದು ಆಕ್ಚುಲಿ. ಸೊ ಹಾಗಾದ್ರೆ ನಾರಾಯಣ ಸ್ವಾಮಿ ಪ್ರಭುಗಳೇ, ಇವ್ರ ಹತ್ರ ಸ್ವಲ್ಪ ಸಂಪರ್ಕ ಮಾಡಿ, ಅವ್ರಿಗೆ ಏನ್ ಬೇಕೋ ಸ್ವಲ್ಪ ಅರೇಂಜ್ ಮಾಡಿ. 9686 ಅಲ್ಲೇ ಇದಾರೆ. ಅದು ಜಪಮಾಲೆ ಜೊತೆಲ್ಲೇ ಮಾಡ್ಬೇಕಾ ಪ್ರಭು? ಹೌದೌದು, ಜಪಮಾಲೆಯಲ್ಲೇ ಮಾಡ್ಬೇಕು. 9686055643 ನಾರಾಯಣ ಸ್ವಾಮಿ ಪ್ರಭು ನಿಮ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ 9686055643 ನಿಮ್ಮ ಅವ್ರ ಹತ್ರ ಅವ್ರ ನಂಬರ್ ಇದೆ, ನಿಮ್ ಕಾಂಟ್ಯಾಕ್ಟ್ ಮಾಡಿದಾರ ಸುಮಿತ್ರ ಮಾತಾಡಿ. ಓಕೆ, ಸೊ ಅವ್ರ ಅವ್ರ ಹತ್ರ ಮಾತಾಡಿ, ಎರಡು ರೌಂಡ್ ಮಿನಿಮಮ್ ಮಾತಾಡಿ ನೋಡಿ. ಓಕೆ, ಕಲ್ಪನಾ ಮಾತಾಜಿ, ಹದಿನಾರು ರೌಂಡ್, ಸೂಪರ್. ಕಲ್ಪನಾ ಮಾತಾಜಿ 16 ರೌಂಡ್. ಮಲ್ಲಿಕಾ ಮಾತಾಜಿ 16 ರೌಂಡ್. 16 ರೌಂಡ್, ಸೂಪರ್. ಲಲಿತಾ ಮಾತಾಜಿ 8 ರೌಂಡ್. 8 ರೌಂಡ್. ಏ ಲಲಿತಾ ಮಾತಾಜಿ ಅಂದ್ರೆ ನಾರಾಯಣ ಸ್ವಾಮಿ ಪ್ರಭು ಆನ್ಸರ್ ಮಾಡ್ತಾರೆ. ಲಲಿತಾ ಮಾತಾಜಿ 8 ರೌಂಡ್. ಆಮೇಲೆ ಅಭಿಷೇಕ್ ಪ್ರಭು, ಯಾರಿದು ನಿಮ್ಮ ದರ್ಶನವನ್ನು ಕೊಡಿ, ನಮ್ಗೆ ಗೊತ್ತಿಲ್ಲ ಯಾರು ನೀವು ಅಂತ. ಅಭಿಷೇಕ್ ಪ್ರಭು ಕಾಣಿಸ್ತಾ ಇಲ್ಲ, ಕತ್ತಲೆ ಇದೆ. ಓಕೆ, ಯಾರು ನೀವು? ಕೋಮಲಾ ಅಂತ. ಕೋಮಲಾ, ಓ ಕೋಮಲಾ ಮಾತಾಜಿ. ಓಕೆ ಓಕೆ, ನಾಲ್ಕು ರೌಂಡ್ ಮಾಡ್ತಾ ಇದೀನಿ ಪ್ರಭು. ಎಷ್ಟು? ನಾಲ್ಕು. ನಾಲ್ಕು ರೌಂಡ್. ಓಕೆ, ಕೋಮಲಾ ಮಾತಾಜಿ 4 ರೌಂಡ್. ಆಮೇಲೆ ನೆಕ್ಸ್ಟ್ ಅಜಯ್, ಚಂದ್ರಿಕಾ ಮಾತಾಜಿ ನಾಲ್ಕು ಪ್ರಭು. ನಾಲ್ಕು. ಇನ್ಯಾರು ಇದಾರ ನಿಮ್ ಜೊತೆ? ಇಲ್ಲ, ನಾನೊಬ್ಳೆ. ನೀನೊಬ್ಬೇ? ಓಕೆ ಓಕೆ, ಚಂದ್ರಿಕಾ ಮಾತಾಜಿ 4, ಸಂತೋಷ. ಲಾಸ್ಟ್ ಟೈಮ್ 4 ಹೇಳಿದ್ರು ಪ್ರಭು ಅವರು. ಓಕೆ ಸೂಪರ್, 4 ಕಂಟಿನ್ಯೂ ಆಗ್ಲಿ, ಪರವಾಗಿಲ್ಲ. ಅನಿತಾ ಮಾತಾಜಿ, ಅನಿತಾ ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಜಪ ಮಾಡ್ತಾ ಇದೀರಾ? ಐದು ರೌಂಡ್. ಐದು ರೌಂಡ್. ಅನಿತಾ ಮಾತಾಜಿ, ಎಲ್ಲಿಂದ ನೀವು ಬಂದಿರೋದು? ಗುಲ್ಬರ್ಗ. ಗುಲ್ಬರ್ಗ, ಓಕೆ, ಐದು ರೌಂಡು. ಆಮೇಲೆ ಧನಲಕ್ಷ್ಮಿ ಮಾತಾಜಿ, ಅನಿತಾ ಮಾತಾಜಿ ಅಂದ್ರೆ ನಮ್ ಪಾಟೀಲ್ ಪ್ರಭುಗಳು. ಓಕೆ, ಹರೇ ಕೃಷ್ಣ. ಧನಲಕ್ಷ್ಮಿ ಮಾತಾಜಿ ಹೇಳಿ. ನಾನು ಒಂದೇ ರೌಂಡ್ ಮಾಡ್ತಾ ಇದ್ದೀನಿ ಪ್ರಭು. ಇನ್ನೊಂದು ರೌಂಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ 2 ರೌಂಡ್ ಮಾಡ್ಬೇಕು. ಓಕೆ ಪ್ರಭು.
ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಆಮೇಲೆ ವಸಂತ ಮಾತಾಜಿ, ಡಾಕ್ಟರ್ ಪ್ರೀತಿ ಅಂದ್ರೆ ವಸಂತ ಅಂತ ಅನ್ಕೊಂಡಿದೀನಿ, ಇಲ್ಲ ಪ್ರೀತಿನೂ ಇದಾರ? ಹರೇ ಕೃಷ್ಣ. ಓಕೆ ಶಂಭುಲಿಂಗ್ ಪ್ರಭುಗಳೇ, ಹದಿನಾರು ಮಾಲೆ, ಹದಿನಾರು ರೌಂಡು. ಅನ್ಮ್ಯೂಟ್ ಮಾಡ್ಕೋಬೇಕು, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಮ್ಯೂಟ್ ಆಗಿದೆ ಅಲ್ಲಿ, ನೀವ್ ಹೇಳೋದ್ ಕೇಳ್ತಾ ಇಲ್ಲ. ಹೇಳಿ. ಇಲ್ಲ ತಿರ್ಗಾ ಕೇಳ್ತಾ ಇಲ್ಲ, ತಿರ್ಗಾ ಮ್ಯೂಟ್ ಆಯ್ತು. ಒಂದ್ ಸತಿ ಸುಮ್ನೆ ಪ್ರೆಸ್ ಮಾಡಿ, ಒಂದೇ ಒಂದ್ಸತಿ ಪ್ರೆಸ್ ಮಾಡಿ. ಹಾ ಇವಾಗ ಹೇಳಿ. ಹದಿನಾರು ಮಾಲೆ ಪ್ರಭುಗಳೇ, ಹದಿನಾರು ಮಾಲೆ, ಹದಿನಾರು ಮಾಲೆ, ಹದಿನಾರು ಮಾಲೆ. ಓಕೆ ನಾಗವೇಣಿ ಮಾತಾಜಿ, ನಾಗವೇಣಿ. ಶಶಿಕಲಾ ಮಾತಾಜಿ, ಕೆ ಶಶಿಕಲಾ. ಒಂದೇ ರೌಂಡ್ ಗುರುಜಿ. ಪ್ರಭು ಮಾತಾಜಿ ಏನಿದು, ನಾವು ಮಾಗ ಮಾಸ ಅಲ್ವಾ? ಅಯ್ಯೋ ಯಾವ ಮಾಸ ಆದ್ರೆ ಏನಂತಪ್ಪ ಭಗವಂತನ ನಾಮ ತೊಗೊಳಕ್ಕೆ, ಅದೆಲ್ಲ ಹೇಳಿ ಮುಗಿಸೋಷ್ಟೊತ್ತಿಗೆ ಲೇಟ್ ಆಗೋಗ್ಬಿಡುತ್ತೆ. ಅಯ್ಯೋ ಭಗವಂತನ ನಾಮ ಎಲ್ಲದಕ್ಕಿಂತ ಮುಖ್ಯವಾದದ್ದು, ಎರಡ್ ರೌಂಡ್ ಮಾಡಿ. ಅದು ವಿಷ್ಣುದೇ ಮಾಘಪುರಾಣ, ಅದ್ರದ್ದು ಶ್ಲೋಕ ಆಯ್ತು. ಅದಕ್ಕೆ ಹೇಳ್ತಾ ಇರೋದು, ಇನ್ನೊಂದ್ ಆಡ್ ಮಾಡ್ಕೊಂಡ್ಬಿಡಿ ಏನಂತೆ, ಇನ್ನೊಂದ್ ಐದ್ ನಿಮಿಷ ಜಾಸ್ತಿ ತಗೊಳುತ್ತೆ ಅಷ್ಟೇ. ಆಯ್ತು ಗುರುಜಿ. ಓಕೆ ಕೋದಂಡ್ ರಾಮ್ ಪ್ರಭುಗಳೇ, ಕಷ್ಟ ಆಗ್ತಾ ಸರ್ ಒಂದೇ ಮಾಡ್ತಾ ಇರೋದು, ನೀವು ಇನ್ಕ್ರೀಸ್ ಮಾಡ್ಬೇಕು, ಎರಡು ಮಾಡ್ಬೇಕು ಅಟ್ಲೀಸ್ಟ್ ಮಾಡಿ ಅಟ್ಲೀಸ್ಟ್. ನಾಗೇಂದ್ರ ನಿತಾಯಿ ಪ್ರಭುಗಳೇ, ನಿಮ್ನ ಕೇಳ್ತಾನೆ ಇಲ್ಲ ನಾನು. ನಿಮ್ ಮನೆಯಲ್ಲಿ ಯಾರಿದ್ದಾರೆ ಅಲ್ಲಿ? ಅಪ್ಪ ಇದಾರೆ, ಮಾಡ್ತಾರೆ. ಸೂಪರ್. ಎಲ್ಲಿ ಮನೆಯವರು? ಮನೆಯವರು ಓಕೆ. ಲಲಿತಮ್ಮ ಮಾತಾಜಿ ಹದಿನಾರು ಮಾಲೆನಾ? ಲಲಿತಮ್ಮ ಎಲ್ಲಿ? ನಾಗೇಂದ್ರ ಪ್ರಭು ಎಲ್ಲಿ ಮಾತಾಜಿ? ನಾಲ್ಕು ರೌಂಡ್ ಇಂದ ಇನ್ಕ್ರೀಸ್ ಮಾಡ್ಬೇಕು ನೀವು. ಎಷ್ಟ್ ಮಾಡ್ತೀರಾ? ಫೋರ್ ರೌಂಡ್ಸ್ ಮಾಡ್ತೀನಿ ಪ್ರಭು, ಡೈಲಿ. ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ಹೇಳಿ. ಓಕೆ ಪ್ರಭು. ಆರು ಮಾಲೆ ನೆಕ್ಸ್ಟ್, ಸಿಕ್ಸ್ ರೌಂಡ್, ಸಿಕ್ಸ್ ಮಾಲೆ ನಾಳೆ, ನಾಳೆಯಿಂದ ಆರು, ಆರು ಮಾಲೆ. ಜೈ. ಓಕೆ ಓಕೆ. ಲಲಿತಮ್ಮ ಮಾತಾಜಿ ಹದಿನಾರು ಮಾಲೆ, ಹೌದಾ? ಓಕೆ ಉತ್ತರ ಕೊಡ್ತಾ ಇಲ್ಲ. ಮುಕ್ತ ಯಾರು? ಮುಕ್ತ ಗೊತ್ತಿಲ್ಲ, ಮೊದಲನೇ ಸತಿ ಕೇಳ್ತಾ ಇದೀನಿ. ಮುಕ್ತ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ ಸರ್, ನಾವು ಆಫೀಸ್ ಅಲ್ಲಿ ಮಾಡ್ತಾ ಇದೀವಿ, ಮಾಡ್ಬೋದು ಮಾಡ್ಬೋದು, ಡಿಸ್ಟರ್ಬ್ ಆಗಲ್ವಾ ನಿಮ್ಗೆ? ಇಲ್ಲ ಸರ್, ಇಲ್ಲ ಕೆಲಸ ಮಾಡ್ತಾನೆ ಮಾಡ್ತೀವಿ, ಶೂ ಹಾಕೊಂಡಿರ್ತೀವಿ. ಕೆಲಸ ಮಾಡ್ತಾ ಮಾಡಿದ್ರೆ ಆಗೋದಿಲ್ಲ, ಕೆಲಸ ಮಾಡ್ತಾ ಮಾಡಿದ್ರೆ ಆಗೋದಿಲ್ಲ. ಕೆಲಸ ಮಾಡದೆ ನೀವ್ ಎಲ್ ಬೇಕಾದ್ರೂ ಮಾಡ್ಬೋದು, ಕೆಲಸ ಮಾಡ್ಕೊಂಡ್ ಮಾಡ್ತಾ ಇದ್ರೆ ಅದು ಜಪ ಅಂತ, ಅದು ಜಸ್ಟ್ ಓಕೆ. ಆದ್ರೆ ಕೆಲಸ ಇಲ್ದೆ ಮಾಡ್ಬೇಕು, ಕೆಲಸ ಮಾಡ್ತಾ ಇಲ್ದೇ ಇರುವಾಗ ಮಾಡ್ಬೇಕು. ಓಕೆ ಸರ್. ಓಕೆ ಅದ್ ಪ್ರಯತ್ನ ಮಾಡಿ. ನಿಮ್ ನಂಬರ್ ಏನ್ ಹೇಳಿ? ಮುಕ್ತ. ಮುಕ್ತಾನಾ ನಿಮ್ ಹೆಸರು? ಹೌದು ಸರ್. ನಂಬರ್ ಹೇಳಿ. 8792 1199 1199 713 713. ಸ್ವಲ್ಪ ಟೈಮ್ ಮಾಡ್ಕೊಂಡು ಎರಡ್ ರೌಂಡ್ ಜಪಮಾಲೆ ಮೇಲೆ ಪ್ರತಿದಿನ ಮಾಡಕ್ ಪ್ರಯತ್ನ ಮಾಡಿ. ಮನೇಲಿದ್ದಾಗ ಮೂರ್ ರೌಂಡ್ ಮಾಡ್ತೀವಿ. ಮೂರ್ ರೌಂಡ್ ಆಯ್ತು, ಮೂರ್ ರೌಂಡ್ ಅಂತ ಹಾಕೊಳ್ಳೋಣ, ಮೂರ್ ರೌಂಡ್ ಅಂತ ಹಾಕೊಳ್ಳೋಣ. ಓಕೆ ನಾಗಶ್ರೀ, ಬೇಗ ಬೇಗ ಹೇಳ್ಬೇಕು, ಇನ್ನು ತುಂಬಾ ಜನ ಇದ್ದಾರೆ. ನಾಗಶ್ರೀ ಯಾರು? ಓಕೆ ಸದ್ದು ಬರ್ತಾ ಇಲ್ಲ. ನಳಿನಿ ಜೋಶಿ ಮಾತಾಜಿ, ಓಕೆ. ಪದ್ಮಾ ಮಾತಾಜಿ, ಹಾ ಹೇಳಿ. ಓಕೆ ಇಬ್ರು ಪದ್ಮಾ ಮಾತಾಜಿ ಇದಾರೆ, ಒಂದ್ ನಿಮಿಷ. ಪದ್ಮಾ, ಪದ್ಮಾ ಎಸ್ ಸಿ. ಓಕೆ ಪದ್ಮಾ ಮಾತಾಜಿ ಫಸ್ಟ್ ಹೇಳಿ. ಕೌಂಟ್ ಮಾಡಲ್ಲ, ಆದ್ರೆ ಐ ಕೀಪ್ ಆನ್ ಚಾಂಟಿಂಗ್ ಮಾಡ್ತಾ. ಓಕೆ ಕೌಂಟ್ ಮಾಡಿ, ಜಪ ಮಾಲೆ ಮೇಲೆ ಚಾಂಟ್ ಮಾಡಿ.
ಮತ್ತೆ ಒಂದು ಕೌಂಟರ್ ಬೀಡ್ ಬರುತ್ತೆ. ನಿಮ್ಮ ಹತ್ರ ಜಪಮಾಲೆ ಇದೆಯಾ? ಇದೆ. ಜಪಮಾಲೆ ಜಪ ಬ್ಯಾಗ್, ಅದಕ್ಕೆ ಒಂದು ಕೌಂಟಿಂಗ್ ಬೀಡ್ ಬರುತ್ತೆ. ಅಥವಾ ನೀವ್ ಏನಾದ್ರೂ ಒಂದು ಕಾಳು ಮಣಿನೋ ಏನೋ ಒಂದ್ ಇಟ್ಕೊಳ್ಳಿ. ಒಂದ್ ರೌಂಡ್ ಆದ್ಮೇಲೆ ಕೌಂಟ್ ಮಾಡಿ, ಕೌಂಟ್ ಮಾಡಿ ಫಿಕ್ಸ್ ರೌಂಡ್ ಮಾಡ್ಬೇಕು. ಎಕ್ಸ್ಟ್ರಾ ಮಾಡಿದ್ರೆ ತೊಂದ್ರೆ ಇಲ್ಲ, ಮಿನಿಮಮ್ ಇಷ್ಟು ರೌಂಡ್ಸ್ ಪ್ರತಿದಿನ ಮಾಡ್ಬೇಕು ಅಂತ ಇರ್ಬೇಕು. ಓಕೆ. ಪದ್ಮಾ ಎಸ್ ಸಿ ಮಾತಾಜಿ ಹೇಳಿ. ಹರಿಕೃಷ್ಣ ಪ್ರಭುಜಿ, ಹದಿನಾರನ್ ಮಾಡ್ತೀನಿ. ಆದ್ರೆ ನಿಮ್ ಕ್ಲಾಸ್ ಕೇಳಕ್ ಆಗಲ್ಲ, ನಾನು ಊರಲ್ಲಿ ಇದ್ರೆ ನನ್ಗೆ ನೆಟ್ ಸಿಗಲ್ಲ. ಅಕ್ಕನ ಮನೆಗ್ ಬಂದಿದ್ದೆ, ಅದಕ್ಕೆ ಇವತ್ತು ಆನ್ ಆಯ್ತು. ಎಲ್ಲಿರ್ತೀರ ನೀವು? ನಮ್ ಶ್ರವಣ ಬೆಳಗೊಳ ಹತ್ರ ಗುರ್ಗಾರ್ನಲ್ಲಿ. ಓಕೆ, ನಿಮ್ಗೆ ಅಲ್ಲಿ ಇಂಟರ್ನೆಟ್ ಸಿಗೋದಿಲ್ವಾ? ಇಲ್ಲ. ನಿಮ್ ಕ್ಲಾಸ್ ಅಪ್ರೂಪ ಕೇಳ್ತೀರಷ್ಟೇ. ಓಕೆ ಓಕೆ, ಸರಿ ಸರಿ. ಓಕೆ ಹರೇ ಕೃಷ್ಣ. ಓಕೆ ವೃಂದಾ ಮಾತಾಜಿ, ಹದಿನಾರು ಮಾಲೆ ಹೌದಾ? ಓಕೆ ರಾಜೇಶ್ ಪ್ರಭುಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹದಿನೇಳು. ಸೂಪರ್, ಹದಿನೇಳು. ಓಕೆ, ನೀವ್ ಎಲ್ಲಿಂದ ಬಂದಿರೋದು ರಾಜೇಶ್ ಪ್ರಭುಗಳೇ? ಉಡುಪಿ. ರಾಜೇಶ್ ಉಡುಪಿ, 17. ಓಕೆ ರಮೇಶ್ ಪ್ರಭುಗಳೇ, ಎಲ್ಲಿ ನಮ್ ರಮೇಶ್ ಪ್ರಭು? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಎರಡು ರೌಂಡ್. ಒಂದ್ ಸ್ವಲ್ಪ ಮಾಡ್ತಾ ಇದ್ದೀನಿ ಪ್ರಭುಜಿ. ಅದೇ ಇನ್ಕ್ರೀಸ್ ಮಾಡ್ತೀನಿ ಪ್ರಭುಜಿ. ಮೂರ್ ರೌಂಡ್ ಮಾಡಿ. ಮಾಡ್ತೀನಿ. ಓಕೆ ಓಕೆ. ರಮ್ಯಾ ಮಾತಾಜಿ. ಮಾಡ್ತೀನಿ ಪ್ರಭುಜಿ. ಸೂಪರ್ ರಮ್ಯಾ ಮಾತಾಜಿ. ಎರಡು ಮಿನಿಮಮ್, ಎರಡು. ಓಕೆ ರೂಪಾ ಮಾತಾಜಿ. ಪ್ರಭುಜಿ ತ್ರೀ ರೌಂಡ್ಸ್ ಮಾಡ್ತಾರೆ. ತ್ರೀ ರೌಂಡ್ಸ್, ಓಕೆ ವೆರಿ ಗುಡ್. ಇನ್ಕ್ರೀಸ್ ಮಾಡಿ ಆದ್ರೆ. ಓಕೆ ಸಂಧ್ಯಾ ಮಾತಾಜಿ 16. ಶ್ಯಾಮಲಾ. ಯಾವ ಶ್ಯಾಮಲಾ? ಎರಡು ಶ್ಯಾಮಲಾ. ಶ್ಯಾಮಲಾ ಪ್ರವೀಣ್. ಓಕೆ ನಾನು ಎರಡು ರೌಂಡ್ ಟ್ರೈ ಮಾಡ್ತಿದ್ದೀನಿ, ಆಗ್ತಾ ಒಂದೊಂದ್ ದಿವಸ ಆಗುತ್ತೆ, ಒಂದೊಂದ್ ದಿವಸ ಆಗ್ತಿಲ್ಲ. ಓಕೆ ಪ್ರತಿದಿನ ಫಿಕ್ಸ್, ಪ್ರತಿದಿನ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಓಕೆ 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 ಓಕೆ. ಪ್ರತಿದಿನ ಎರಡು ರೌಂಡ್ ಅಟ್ ಲೀಸ್ಟ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ನೀವು. ಓಕೆ ಶೈಲಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎರಡು ರೌಂಡ್ ಮಾಡ್ತೀನಿ, ಇವಾಗ ಒಂದ್ ವಾರದಿಂದ ಮಾಡಕ್ ಆಗಿಲ್ಲ, ಮಾಡ್ತೀನಿ. ಓಕೆ ಎರಡು ರೌಂಡ್ ಪ್ರತಿದಿನ ಮಾಡ್ಬೇಕು. ಪ್ರತಿದಿನ ಮಾಡ್ತಾ ಇರೋರು ಎರಡರಿಂದ ನೆಕ್ಸ್ಟ್ ನಾಲ್ಕಕ್ಕಾದ್ರೂ ಹೋಗ್ಬೇಕು. ಅದೇ ದಿನ ಮಾಡ್ತೀನಿ ಎರಡು. ಇವಾಗ ಒಂದ್ ವಾರದಿಂದ ಸ್ವಲ್ಪ ಬಿಜಿ ಇದ್ದೆ. ಬಿಜಿ ಆಯ್ತು, ತೊಂದ್ರೆ ಇಲ್ಲ. ಇವಾಗ ಮುಂದುವರ್ಸಿ, ಇನ್ಕ್ರೀಸ್ ಮಾಡಕ್ ಟ್ರೈ ಮಾಡಿ. ಓಕೆ ಓಕೆ. ಸುನಂದಾ ಸುನಂದಾ. ಓಕೆ ವಿನಯ ವಿನಯ ಇವರು ಉಡುಪಿ ಅವರು ಹೊಸಬ್ರು. ವಿನಯ ಹರೇ ಕೃಷ್ಣ. ಹೇಳಿ ಹೇಳಿ. 16 ರೌಂಡ್ ಮಾಡ್ತಿದ್ದೇನೆ ಉಡುಪಿಯಿಂದ. ಸೂಪರ್ 16 ರೌಂಡ್. ಓಕೆ ನೀವು ಎಲ್ಲ ರವಿತೇಜ ಪ್ರಭು ಅವರು, ರವೀಂದ್ರ ಪ್ರಭು ಅವರ ಕಡೆನಾ? ಹೌದು ಹೌದು ಸರ್, ಹೌದು. ಸೂಪರ್ ಸೂಪರ್. ಓಕೆ ಎಲ್ಲ ಉಡುಪಿ ಅವರೆಲ್ಲ ಭಾಗ್ಯಶಾಲಿಗಳು ಹಾಗೆ ಅಂತರು. ಓಕೆ ಮುರಳಿ ಪ್ರಭು, ವಾಯ್ಸ್ ಇಲ್ಲ. ವಸಂತಿ ಕೇಸಿಂಗ್. ಓಕೆ ಯಾರಾದ್ರೂ ಮಾತಾಡಿಲ್ದೇ ಇರೋರು, ನಿಮ್ ಎಷ್ಟು ಮಾಲೆ ಮಾಡ್ತಾ ಇದೀರಾ ಹೇಳಿಲ್ದೇ ಇರೋರು ದಯವಿಟ್ಟು ಹೇಳಿ. ಓಕೆ ಓಕೆ. ಸೊ ಏಪ್ರಿಲ್ ನಲ್ಲಿ ಒಂದು ಯಾತ್ರೆ ಇದೆ, ಒಂದು ಯಾತ್ರೆ, ನಾಲ್ಕು ದಿನದ ಯಾತ್ರೆ. ಡೀಟೇಲ್ಸ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಮೋಸ್ಟ್ಲಿ ರಾಮೇಶ್ವರಂ ಇರುತ್ತೆ, ನಮ್ ದೇವಸ್ಥಾನದಿಂದ ಅರೇಂಜ್ ಮಾಡ್ತಾ ಇದ್ದಾರೆ. ಮೂರ್ನಾಲ್ಕು ದಿನದ ಯಾತ್ರೆ ಇರುತ್ತೆ, ಅದರ ಡೀಟೇಲ್ಸ್ ನಾನು ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಹೇಳಿ, ನಿಮ್ಮ ಹೆಸರುಗಳನ್ನ ನಾವು ಟೆಂಪಲ್ ಅಲ್ಲಿ ಕೊಡ್ತೀನಿ. ಇವತ್ತೇ ಅನೌನ್ಸ್ ಮಾಡಿದ್ರು, ಅದರಿಂದ ನಾನು ಗ್ರೂಪ್ ಅಲ್ಲಿ ಡೀಟೇಲ್ಸ್ ಕಳಿಸ್ತೀನಿ. ಇದು ಏಪ್ರಿಲ್ ನಲ್ಲಿ, ಏಪ್ರಿಲ್ 15-18. ಎಲ್ಲಿಗೆ? ರಾಮೇಶ್ವರಂ ಈ ಕಡೆ ಸೌತ್, ಕನ್ಯಾಕುಮಾರಿ ರಾಮೇಶ್ವರಂ. ಓಕೆ ಇನ್ನೊಂದು ಅಕ್ಟೋಬರ್ ನಲ್ಲಿ, ಇವಾಗ್ಲೇ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಅಕ್ಟೋಬರ್ ನಲ್ಲಿ ಮಾಯಾಪುರ್ ಜಗನ್ನಾಥ್ ಪುರಿ. ಸೊ ಮಾಯಾಪುರ್ ಜಗನ್ನಾಥ್ ಪುರಿಗೆ ಯಾತ್ರೆ ಇರುತ್ತೆ ಅಕ್ಟೋಬರ್ ನಲ್ಲಿ. ಅಕ್ಟೋಬರ್ ಅಲ್ಲಿ ನಾವು ಮಕ್ಕಳಿಗೆ ರಜಾ ಇರುತ್ತಲ್ಲ, ಆ ಟೈಮ್ ಅಲ್ಲಿ ಏನದು ಹಬ್ಬ, ದಸರಾ ಹಬ್ಬದ ರಜಾದಲ್ಲಿ ಹೋಗ್ಬೇಕು ಅಂತ.
ಸೊ ಪ್ಲಾನ್ ಮಾಡಿ. ಇದಕ್ಕೂ ಅಲ್ಲಿಗೆ ಅಲ್ಲಿ ರಾಮೇಶ್ವರಂ ಬರಕ್ ಆಗ್ಲಿಲ್ಲ ಅಂದ್ರು ಕೂಡ ಮಾಯಾಪುರ್ ಮಿಸ್ ಮಾಡ್ಕೋಬೇಡಿ. ಎಲ್ಲಿದ್ರು ಕೂಡ ನೀವು ಬರ್ಬೋದು, ಬಾಂಬೆಯಿಂದ ಬರ್ಬೋದು, ನೀವು ಬೆಂಗಳೂರಿಂದಾನು ಬರ್ಬೋದು. ಯಾಕಂದ್ರೆ ಆ ಮಾಯಾಪುರ ಜಗನ್ನಾಥ ಪುರಿಯನ್ನ ನೋಡಿದ್ರೆ ನಿಮ್ಗೆ ನಿಜವಾಗಲೂ ಭಗವಂತನ ದರ್ಶನ ಆದಂಗೆ ನಿಮ್ಗೆ ಒಂದು ಅನುಭವ. ಅದು ಪಟ್ಟು ದೇವರೇ ನಿಂತಿರೋಂಗಿದ್ದಾನೆ ಮಾಯಾಪುರದಲ್ಲಿ. ಎಲ್ಲ ವ್ಯವಸ್ಥೆ ಎಲ್ಲ ಇಸ್ಕಾನ್ ಇಂದ ಎಲ್ಲ ಮಾಡ್ತಾರೆ. ನೀವು ಜಸ್ಟ್ ದುಡ್ಡು ಕೊಟ್ಟು ಜೊತೆಗೆ ಬರ್ಬೇಕು ಅಷ್ಟೇ. ಜಪಮಾಲೆ ಒಂದು ನೀವು ಜೊತೆಗೆ ತರ್ಬೇಕು. ಜಪಮಾಲೆ ನಿಮ್ ಬೇರೆ ವಸ್ತುಗಳ ಜೊತೆ ಜಪಮಾಲೆ ಒಂದಿದ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಅರೇಂಜ್ಮೆಂಟು ದೇವಸ್ಥಾನದಿಂದ ಮಾಡಿರ್ತಾರೆ. ಸೊ ಅದು ಡೀಟೇಲ್ಸ್ ನಾನು ಕಳಿಸ್ತೀನಿ ಗ್ರೂಪ್ ನಲ್ಲಿ. ಅದರಿಂದ ದಯವಿಟ್ಟು ಎಷ್ಟೇ, ಯಾಕಂದ್ರೆ ಇದು ತೀರ್ಥ ಯಾತ್ರೆ ಅಂದ್ರೆ ನಾವ್ ಇದ್ರಲ್ಲಿ ಕೇವಲ ಇಸ್ಕಾನ್ ಇಂದ ಯಾತ್ರೆಗೆ ಹೋಗೋ ಉದ್ದೇಶ ಒಂದೇ ಒಂದು, ಭಗವಂತನ ಕೃಪೆ ಸಿಗ್ಬೇಕು. ಸಂಪೂರ್ಣವಾಗಿ ಶ್ರವಣ ಕೀರ್ತನ ನಡೀತಾ ಇರುತ್ತೆ ಯಾವಾಗ್ಲೂ, ಭಜನೆ ಅಥವಾ ಒಂದು ಭಗವಂತನ ಲೀಲೆ, ಮತ್ತೆ ಯಾವ್ದಾದ್ರು ಜಾಗಕ್ಕೆ ಹೋಗ್ತೀವಿ ಅದರ ಜಾಗದ ಮಹಿಮೆ, ಅಲ್ಲಿ ಏನು ಲೀಲೆಗಳು ನಡೆದಿದ್ವು. ಸೊ ಅದರಿಂದ ಈ ರೀತಿ ಸಂಪೂರ್ಣ ನಾಲ್ಕೈದು ದಿನ ಇದ್ರೆ ನಮ್ಗೆ ಬೇರೆ ಏನು ಯೋಚನೆ ಇರಲ್ಲ ತಲೆನಲ್ಲಿ. ಆಮೇಲೆ ಬಂದ್ಮೇಲೆ ಅನ್ಸುತ್ತೆ, ಅಯ್ಯೋ ಏನಪ್ಪ ಯಾಕೆ ವಾಪಸ್ ಬರ್ಬೇಕಾ, ಅಲ್ಲೇ ಇದ್ ಬಿಡ್ಬೋದಾ ನಾವು ಅಂತ ಅನ್ಸುತ್ತೆ ನಮ್ಗೆ. ತುಂಬಾ ಸತಿ ಅನುಭವ ಆಗಿದೆ. ಪ್ರಭುಜಿ ಹೇಳಿ. ಹರಿಕೃಷ್ಣ ಹೇಳಿ. ನಾವು ಉಡುಪಿಯಿಂದ ಹೇಗೆ ಬರುದು ಪ್ರಭುಜಿ? ಬನ್ನಿ ಬೆಂಗಳೂರಿಗೆ ಬನ್ನಿ, ಇಲ್ಲಾಂದ್ರೆ ನಿಮಗೆ ಅಲ್ಲಿಂದ ಅಲ್ಲ, ನೀವು ಟ್ರೈನ್ ಟಿಕೆಟ್ ಒಂದ್ ನೀವು ಮಾಡ್ಕೋಬೇಕು ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿಗೆ ಯಾವ ಎಷ್ಟೊತ್ತಿಗೆ ನಾವು ಬೆಂಗಳೂರಿಂದ ರೀಚ್ ಆಗ್ತೀವಿ, ಯಾವ ಟ್ರೈನ್ ಅಲ್ಲಿ ಬರ್ತೀವಿ, ಅವೆಲ್ಲ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವ್ ಅವಾಗ ಟ್ರೈನ್ ಒಂದು ನಿಮ್ ಕಡೆಯಿಂದ ಬುಕ್ ಮಾಡ್ಕೊಳ್ಳಿ. ಆಯ್ತು ಪ್ರಭು. ನಮ್ಮ ಅಣ್ಣ ಇದ್ದಾರೆ ಪ್ರಭುಜಿ ಬೆಂಗಳೂರಲ್ಲಿ, ರವಿತೇಜ. ರವಿತೇಜ ಪ್ರಭುಗಳು ಇದಾದ್ಮೇಲೆ ಆಯ್ತಲ್ಲ, ಇನ್ನೇನು ಅವರೆಲ್ಲ ಅರೇಂಜ್ ಮಾಡ್ತಾರೆ. ರವಿತೇಜ ಪ್ರಭುಗಳೇ ಎಲ್ಲ ಇದ್ರು, ಕ್ಲಾಸ್ ಶುರು ಆಯ್ತು ಅನ್ಸುತ್ತೆ ಅವ್ರದಲ್ಲಿ. ಮಾಯಾಪುರ ಕಲ್ಕತ್ತಾ ಹತ್ರ. ಓಕೆ. ಕಲ್ಕತ್ತಾಯಿಂದ ಅಬೌಟ್ 3 hours ರೋಡ್ ಬೈ ರೋಡ್. ಕಲ್ಕಟ್ಟಾಗೆ ಟ್ರೈನ್ ಅಲ್ಲಿ ಅಥವಾ ಫ್ಲೈಟ್ ಅಲ್ಲಿ ಹೋಗ್ಬೋದು, ಅಲ್ಲಿಂದ ಬಸ್ಸು ಕಾರು. ಇದು ಇವಾಗ ಏಪ್ರಿಲ್ ನಲ್ಲಿ ಈ ಕಡೆ ಸೌತ್ ಇಂಡಿಯಾ ರಾಮೇಶ್ವರಂ. ಸೊ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಬಂದ್ರೆ ನಮ್ಗೆ ನಿಜವಾಗ್ಲೂ ಭಕ್ತಿ ಏನು, ಭಕ್ತರ ಸಂಘ ಏನು, ಈ ಭಕ್ತಿಯ ಜೀವನ ಯಾವ ತರ ಇರುತ್ತೆ ಅನ್ನೋದರ ಒಂದು ಅನುಭವ ಆಗುತ್ತೆ. ಅದರಿಂದ ಡೀಟೇಲ್ಸ್ ಕಳಿಸ್ತೀನಿ ಗ್ರೂಪ್ ನಲ್ಲಿ, ಎಲ್ಲ ಗ್ರೂಪ್ಗೂ ಕಳಿಸ್ತೀನಿ. ನಮ್ಮ ಅಸೀಮ್ ಶ್ಯಾಮ್ ಪ್ರಭು ಗ್ರೂಪ್ಗೂ ಬರುತ್ತೆ, ಈ ಕಡೆ ನಮ್ಮ ಎಚ್ ಎಲ್ ರವಿತೇಜ ಪ್ರಭು ಗ್ರೂಪ್ಗೂ ಬರುತ್ತೆ, ನಮ್ ಗ್ರೂಪ್ ಅಲ್ಲೂ ಹಾಕ್ತೀನಿ. ನೀವೆಲ್ಲರೂ ಈ ಮೂರ್ ಗ್ರೂಪ್ ಅಲ್ಲಿ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಇದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ಇಲ್ಲಿರೋರು. ಇಲ್ಲದೆ ಆದ್ರೆ ನನಗೆ ಕಾಂಟ್ಯಾಕ್ಟ್ ಹೇಳಿ ಪ್ರೇಮ. ಪ್ರಭು ನಾವು ಸರಿ ಹೋಗೋಣ ಅಂದಿದ್ವಲ್ಲ, ಹೋಗಿಲ್ಲ ಪ್ರಭು. ಈಗ ನಮ್ಮನ್ನು ಅವಾಗ್ಲೇ ಕರ್ಕೊಂಡು ಹೋಗ್ತೀರಾ ಪ್ರಭು? ಕೇಳ್ಬೇಕು ಅಸೀಮ್ ಪ್ರಭು ಕೇಳಿ, ಅಸೀಮ್ ಪ್ರಭು ಕೇಳಿ ಟೆಂಪಲ್ ಅಲ್ಲಿ ಏನು ಅದು ಅಡ್ಜಸ್ಟ್ ಮಾಡ್ತಾರ ಏನ್ ಮಾಡ್ತಾರೆ ಅಂತ ಕೇಳ್ಕೊಳ್ಳಿ. ಅದೇ ಅಮೌಂಟ್ ಸ್ವಲ್ಪ ಜನ ಇಸ್ಕೊಂಡ್ರು, ನಾವೆಲ್ಲ ಇಸ್ಕೊಂಡಿಲ್ಲ, ಅವ್ ಓದೋಗ ಹೋಗೋಣ ಅಂತ ಸುಮ್ನೆ ಇದೀವಿ. ಅದಕ್ಕೆ ಕೇಳಿ, ಕೇಳ್ಕೊಂಡು ನಿಮ್ಗೆ ಯಾವಾಗ ಏಪ್ರಿಲ್ ಅಲ್ಲಿ ಬರ್ಬೇಕೋ ಅಕ್ಟೋಬರ್ ಅಲ್ಲಿ ಬರ್ಬೇಕೋ ನೀವು ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರ ಇದ್ ಮಾಡಿ. ಹೇಳಿ ಅಸೀಮ್ ಪ್ರಭುಗೆ ಹೇಳಿ ಮಾತಾಡೋದಕ್ಕೆ. ಸರಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಮಾಯಾಪುರಿ ಎಷ್ಟು ದಿವಸ ಪ್ರಭು? ಪುರಿ ಜಗನ್ನಾಥ ಮಾಯಾಪುರಿ. ಪುರಿ ನಾರ್ಮಲಿ 7-8 ದಿನ ಇರುತ್ತೆ, ಟ್ರೈನ್ ಜರ್ನಿ ಸೇರಿ. ಫ್ಲೈಟ್ ಇದ್ರೆ 5 ದಿನ ಇರುತ್ತೆ ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ ಹೇಳ್ತೀನಿ, ಕನ್ಫರ್ಮ್ ಆಗಿಲ್ಲ. 4-5 ದಿನ ಇರುತ್ತೆ. ಟ್ರೈನ್ ಅಲ್ಲಿ ಹೋದ್ರೆ ಇನ್ 2 ದಿನ ಹೋಗೋದಕ್ಕೆ 2 ದಿನ ಬರೋದಕ್ಕೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪುರಿ ಜಗನ್ನಾಥ ಸೇರಿ ಇರುತ್ತ ಪ್ರಭು ಮಾಯಾಪುರ ಜೊತೆಗೆ? ಹೌದು, ಮಾಯಾಪುರ್ ಪುರಿ ಜಗನ್ನಾಥ್ ಎಲ್ಲರೂ ತಮ್ಮ ತಮ್ಮ ಜಪವನ್ನ ದಯವಿಟ್ಟು, ಇದು ಇರೋದು ಒಂದೇ ಮಾರ್ಗ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ನಾವ್ ಬೇರೆ ಏನ್ ಮಾಡಿದ್ರು ತೊಂದ್ರೆ ಇಲ್ಲ, ಅದರಿಂದ ನಮಗೆ ಪರಿಪೂರ್ಣತೆ ಸಿಗೋದಿಲ್ಲ ಕಲಿಯುಗದಲ್ಲಿ. ನಿಮ್ ಪೂಜೆ ಪುನಸ್ಕಾರಗಳನ್ನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವ್ ಏನೇನ್ ಮಾಡ್ತಾ ಇದೀರೋ ಮಾಡಿ, ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಎಲ್ಲ, ಅದಕ್ಕೆ ಅದು ಮಹಾಮಂತ್ರ ಅಂತ ಹೇಳೋದು. ನಮ್ಮನ್ನೆಲ್ಲ ನಾವೆಲ್ಲಾ ಮಾಡ್ತಾ ಇದ್ವಿ, ಇವಾಗ ನಮಗೆ ಒಂದೇ ಒಂದು ಗುರಿ, ಹರೇ ಕೃಷ್ಣ ಮಹಾಮಂತ್ರ. ಈ ಒಂದು ಜೀವನವನ್ನ ತಿರ್ಗಾ ಬರಬಾರ್ದು ಈ ಭೌತಿಕ ಜಗತ್ತು. ಯಾರಿಗೆ ಅಂತ ಆಸಕ್ತಿ ಇದೆಯೋ ಆಸೆ ಇದೆಯೋ, ನೀವು ನಿಮ್ಮ ಜೀವನದಲ್ಲಿ ಭಕ್ತಿಯನ್ನ ಜಪವನ್ನ ಹೆಚ್ಚು ಮಾಡ್ಬೇಕು. ಓಕೆ ಸರಿ. ಸೊ ಮುಂದಿನ ವಾರ 3ನೇ ಅಧ್ಯಾಯ ಪ್ರಾರಂಭ, ಭಗವಂತನ ಇಚ್ಛೆ ಇದ್ರೆ 3ನೇ ಅಧ್ಯಾಯ ಪ್ರಾರಂಭ.
ಸೊ ಎಲ್ಲ ಬೇಗ ಮುಂದುವರಿತಾ ಇದೀವಿ. ಅದ್ರ ಜೊತೆಗೆ ನಿಮ್ಮ ಜಪವನ್ನ ಸ್ವಲ್ಪ ಮುಂದುವರಿಸ್ಬೇಕು. ಭಗವದ್ಗೀತಾ ಮುಗಿದ್ರೊಳಗೆ ಎಲ್ಲಾರು 16 ಮಾಲೆಗೆ ಬಂದಿರ್ಬೇಕು, ಅದು ನನ್ನ ಗುರಿ. 16 ಮಾಲೆ ಮಾಡ್ತಾ ಇರೋರು ಬೇರೆ ಇನ್ನೂ ಭಕ್ತಿಯಲ್ಲಿ ಇನ್ನು ಆಳವಾಗಿ ಹೋಗ್ಬೇಕು. ಓಕೆನಾ ಜೈ, ಕೊನೆ ಮಾಡೋಣ ಇವತ್ತು. ಪ್ರಭು ನೆಟ್ವರ್ಕ್ ಇರ್ಲಿಲ್ಲ, ಕೇಳಿಲ್ಲ ಇವತ್ತು, ಕಳಿಸಿ ಪ್ರಭು. ಆಯ್ತು, ಗ್ರೂಪ್ ಕಳಿಸ್ತೀನಿ. ಓಕೆ ಸರಿ, ಕ್ಲೋಸ್ ಮಾಡೋಣ ಕ್ಲಾಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.